ನಮಸ್ಕಾರ ಎಸಿ ನ್ಯೂಸ್ ಗೆ ಸ್ವಾಗತ ನಾನು ಶಂಕರ್ ರಾಠೋಡ್ ಮುಖ್ಯಾಂಶಗಳು ಕಾಂಗ್ರೆಸ್ ಸೇರಿದ ಶಾಸಕ ಕಳಕಪ್ಪ ಬಂಡಿ ಸಹೋದರ ಕೈ ಪಾಳಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ ಸಹೋದರನ ವಿರುದ್ಧ ಸಿಡಿದೆದ್ದ ಸಿದ್ದಪ್ಪ ಬಂಡಿ कांग्रेस सेरिद बीजेपी कार्यकर्तरु जीएस पाटील सिद्दप्प बंडी नेतृत्व कै हिडिद कार्यकर्तरिगे आत्मीय स्वागत ವಾರ್ತೆಗಳ ವಿವರ ರೋಣ ಕ್ಷೇತ್ರದ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸಿದ್ದಪ್ಪ ಬಂಡಿ ಕಾಂಗ್ರೆಸ್ ಸೇರ್ಪಡೆಯಿಂದ ಸಾಬೀತಾಗಿದೆ ರೋಣ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದು ಸಿದ್ದಪ್ಪ ಬಂಡಿ ಕಾಂಗ್ರೆಸ್ ಸೇರ್ಪಡೆಯಿಂದ ಸಾಬೀತಾಗಿದೆ ಸಿದ್ದಪ್ಪ ಬಂಡಿಯವರು ಮಾಜಿ ಶಾಸಕ ಜಿಎಸ್ ಪಾಟೀಲ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಗೊಂಡರು ಕ್ಷೇತ್ರದ ಮತದಾರರಲ್ಲಿ ಬಹಳ ಕುತೂಹಲ ಕೆರಳಿಸಿದ್ದ ಸಿದ್ದಪ್ಪ ಬಂಡಿಯವರ ಮುಂದಿನ ನಡೆಯ ಚರ್ಚೆ ಎಲ್ಲೆಡೆ ಜೋರಾಗಿತ್ತು ಟಿಕೆಟ್ ಪಡೆಯುವಲ್ಲಿ ಕಳಕಪ್ಪ ಬಂಡಿ ಯಶಸ್ವಿಯಾದರು ಇದರಿಂದ ಪಕ್ಷದಲ್ಲಿ ಬೆಲೆ ಇಲ್ಲ ಸ್ವಾಭಿಮಾನಕ್ಕೆ ಧಕ್ಕೆಯಾಗಿದೆ ಎಂದು ಹೇಳಿ ಪಕ್ಷ ತೊರೆದು ಸಾರ್ವಜನಿಕವಾಗಿಯೇ ತಮ್ಮ ನೋವನ್ನು ತೋಡಿಕೊಂಡರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಎಸ್ ಪಾಟೀಲ್ ಬಿಜೆಪಿ ನಿಷ್ಠಾವಂತರಿಗೆ ಕಡೆಗಣಿಸುತ್ತಿದೆ ನಾವು ಎಲ್ಲರಿಗೂ ಆದರ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಎಂದು ಹೇಳಿದರು ಇದೇ ವೇಳೆ 100ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆಯಾದರು ಕಾರ್ಯಕ್ರಮದಲ್ಲಿ ನಗರ ಘಟಕದ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರು ಕಾಂಗ್ರೆಸ್ ಕಾರ್ಯಕರ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿದರು ಅವರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳು ಮೊದಲನೆಯದಾಗಿ ಮುಂಜಾನೆ ಬೆಳಗ್ಗೆನೆ ಜಿಎಸ್ ಪಾಟೀಲ್ ಸಾಹೇಬರು ನಮ್ಮ ಮನೆಗೆ ಬರೋ ಕಾರ್ಯಕ್ರಮ ಫಿಕ್ಸ್ ಆಗಿತ್ತು ಆದರೆ ಕಾರಣಾಂತರದಿಂದ ಮಧ್ಯಾಹ್ನ ಬಂದರು ಯಾಕಂತಂದ್ರೆ ಮುಂಜಾನೆ ನಾನಿರುವ ಮೊದಲನೇ ಪಕ್ಷದ ಬಹಳಷ್ಟು ನನ್ನ ಸಾವಿರಾರು ಅಭಿಮಾನಿಗಳು ಬಂದು ನನ್ನ ಮನೆ ಮುಂದೆ ಕುಂತುಬಿಟ್ರು ಇಲ್ಲ ನೀವು ಹೋಗಬಾರ್ದು ಇದೇ ಪಕ್ಷದಲ್ಲಿ ಇರಬೇಕು ಅಂತಂದು ನಾನು ಅವರಿಗೆ ಹೇಳಿದೆ ಇಲ್ಲಪ್ಪ ಎಲ್ಲಿ ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಮತ್ತು ನಮಗೆ ಮರ್ಯಾದೆ ಸಿಗದಲ್ಲ ಆ ಜಾಗದಲ್ಲಿ ಅದೇ ರೀತಿಯಾಗಿ ಇಲ್ಲ ನಾನು ಅವ್ರನ್ನ ಒಪ್ಪಿಸ್ಕೊಂಡ್ಬಿಡ್ತೀವಿ ಅಂತಂದು ಒಂದು ನಾಲ್ಕೈದು ಜನ ಹಿರಿಯರು ಅದು ಆಯ್ತಪ್ಪ ಒಪ್ಪಿಸ್ರಿ ನಿಮ್ಮನ್ನೆಲ್ಲ ಗೌರವತವಾಗಿ ಒಂದು ಮರ್ಯಾದಿತವಾಗಿ ಕಾಣಬೇಕು ಅದು ಒಂದೇ ನನ್ನ ಬೇಡಿಕೆ ಮತ್ತೆ ನಾನು ದುಡ್ಡು ಕಾಸು ಅವ್ರು ಕೊಡ ಅಂತ ಕೇಳ್ತಾ ಇಲ್ಲ ಅಂತಂದು ಹೇಳಿದ್ರೆ ಆ ಮನುಷ್ಯ ಎಷ್ಟೊಂದು ಗರ್ವ ಇರಬೇಕು ಗೋಣಾಡಿಸಿ ಅವ್ರನ್ನ ಹಳ್ಳಿ ಕಳಿಸಿದ ಪಾಪ ಅವರು ನಮ್ಗೆ ಅದಕ್ಕಂತ ಬಂದು ನನ್ನ ಕಾಲಿಗೆ ಬಿದ್ದು ಇಲ್ಲ ನಿಮ್ಮದು ನಿಜ ಐತಿ ನೀವು ಹೇಳಿದ್ದು ನಿಮ್ಮದು ಉದ್ದೇಶ ನಿಜ ಐತಿ ನಾವು ನಿಮ್ಮನ್ನು ನಿಂದ್ರಿಸಿ ತಪ್ಪು ಮಾಡಿದ್ವಿ ನಿಮಗೆ ನಾವು ಕೈ ಮುಗಿತೀವಿ ಅಂತಂದು ಹೇಳಿ ಅವರು ಭಾಳ ಒಂದು ನನ್ನ ಅಭಿಮಾನದಿಂದ ಇವತ್ತು ಮುಂಜಾನೆ ಭಾಳ ಕಾಡಿದರು ಅವ್ರಿಗೂ ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತೀನಿ ನೀವು ನಿಮ್ಮ ಸ್ವಾಭಿಮಾನ ಹಾಗೂ ನಿಮ್ಮ ಒಂದು ಗೌರವಕ್ಕೆ ಧಕ್ಕೆ ಬಂದರೆ ಅಲ್ಲಿ ಇರಬೇಡ್ರಿ ಸಹೋದರರೇ ಎಲ್ಲರೂ ನಮ್ಮ ಜೊತೆಗೆ ಬರ್ರಿ ನಿಮ್ಮ ಗೌರವಯುತವಾಗಿ ನನಗೆ ನಂಬಿಕೆ ಐತಿ ಈ ಮುಂದಿನ ದಿನಮಾನದಲ್ಲಿ ನೀವು ಬಂದು ನೀವು ಜಿ ಎಸ್ ಪಾಟೀಲ್ ಜೊತೆಗೆ ಕೈ ಜೋಡಿಸ್ರಿ ಅಂತಂದು ಈ ವೇದಿಕೆ ಮುಖಾಂತರ ನಿಮ್ಮಲ್ಲಿ ಕಳಕಳಿಯಿಂದ ಬೇಡ್ಕೊಂತ ಇದ್ದೀನಿ ಅದೇ ರೀತಿಯಾಗಿ ನಾನು ಒಂದ್ನಾಲ್ಕು ವಿಷಯ ಈ ಸಂದರ್ಭದಲ್ಲಿ ಈ ನಮ್ಮ ತಾಲೂಕಿನ ಜನಪ್ರತಿಯ ಕಾರ್ಯದ ಬಗ್ಗೆ ನಾನು ವೇದಿಕೆಯಲ್ಲಿ ಹೇಳಲೇಬೇಕು ಕೊರೋನಾ ಟೈಮ್ನಲ್ಲಿ ಅವರು ಮಾಡಿದ ಜನ ಕಾರ್ಯಗಳು ನೆನಪದವ್ರಿ ನೆನಪಿಲ್ಲ ನೆನಪಿಲ್ಲ ಅಂದ್ರೆ ಹೇಳ್ತೀನಿ ನಾನು ಹೇಳ ಹೇಳ್ಬೇಕಾ ಹೌದು ಒಳ್ಳೆ ಒಂದು ಕೆಲಸ ಮಾಡಿದ್ರು ಪುಣ್ಯಾತ್ಮ ನನಗಂತೂ ಆ ಟೈಮ್ನಲ್ಲಿ ಬಹಳ ಒಂದು ನೊಂದ್ಕೊಂಡಿನ ನೋಡ್ರಿ ಅವರು 10 ಗಂಟೆಗೆ ಒಂದು ರೋಣದ ಸರ್ಕಾರಿ ಬಿಲ್ಡಿಂಗ್ ನಲ್ಲಿ ಹೋಗಿ ಕುಂದಿರ್ತಿದ್ರು ಅಲ್ಲಿ ಕುಂತು ಅವ್ರದ್ದು ಆಟೋಟ ಕಾರ್ಯಕ್ರಮ ಚಾಲು ಗೊತ್ತಾಗುತ್ತೆ ಆಟೋಟ ಅಂತಂದ್ರೆ ಆಮೇಲೆ ಅವ್ರ ಜೊತೆಗೆ ಒಂದು 15-20 ಮಂದಿ ಕುಂಡ್ರು ಅವ್ರು ಏನು ಅವ್ರು ಹೇಳ್ತೀನಿ ಮುಂದೆ ಅಂತ ಒಂದು ಗೌರವಾನ್ವಿತ ಜನ ಅವರು ಮತ್ತೆ ರಾತ್ರಿ ಹಿಂದೆ ನಿದ್ರಿ ಗಂಡ ಗಂಡ ಇದೊಂದು ಅವರ ಕರೋನಾ ಕಾರ್ಯ ನಾವೆಲ್ಲ ಜೀವ ಭಯದಿಂದ ಒದ್ದಾಡಕತ್ರ ಅವರು ಅಲ್ಲಿ ಮಜಾ ಮಾಡ್ಕೊಂತ ಕುಂತರು ನಮ್ಮ ಜನರನ್ನ ಹೊಳಿ ಹೊಳಿಲ್ಲ
जनता दिन मैग नम मुनिसिपालिटी मेंबर हिंग्रे साहेबर और हंग मातर इवर हिंग मातर अंदमग ಉಳ್ಳಾಗಡ್ಡಿ ತಗೊಂಬಂದ್ರು ಅವನರ ಉಳ್ಳಾಗಡ್ಡಿನ ಬಂಗಾರ ಆಗ್ಬಿಟ್ಟಿತ್ತು ನಮಗ ಸಿಕ್ಕಿದ್ದಿಲ್ಲ ಅವನರ ಬಡ ಬಡ ಹಂಚೋಗಿಲ್ರಿ ಮೂರು ದಿವಸ ಆ ರೋಣದ ರೋಡ್ನಲ್ಲಿ ಇರ್ತಕ್ಕಂತ ಒಂದ್ ಸಾಲಿ ಗೋಡನ್ ಹಾಕಿದ್ರು ಅವು ಅರ್ಧಕ್ಕೆ ಮರ್ದ ಕೊಳತು ಆಮೇಲೆ ಅದ್ರ ಜೊತೆಗೆ ಮತ್ತೆ ಏನನ ಒಂದ್ ಸೇರಿಸಿ ಅವನ ಕಿಟ್ ಮಾಡಿ ಹಂಚಕ್ಕೆ ಒಂದು ವ್ಯವಸ್ಥೆ ಮಾಡಿದ್ರು ಆ ಮೆಂಬರ್ಗಳು ನಮಗೆ ಎಷ್ಟು ಬೇಕ್ರಿ ಎಷ್ಟು ಬೇಕ್ರಿ ಅಂದ್ರೆ ಒಂದು ಓಣೆಗೆ ಎಷ್ಟ್ರಿ ಅರವತ್ ಮಂದಿ ಮನೆ ಇರ್ತಾವನ್ರಿ ನೀ ಅರವತ್ತುಗೋ ನೀ ನಲವತ್ತುಗೋ ನೀ ಐವತ್ತುಗೋ ಒಬ್ಬ ಚಲೋ ಒಂದಿಟ್ಟು ಅವ್ರಿಗೆ ಕೆಲಿ ಮೇಲೆ ಕೈ ಆಡ್ಸಿದ್ರೆ ಅವ್ರಿಗೆ ಒಂದು ನೂರು ನೂರ ಐವತ್ತು ಅವ್ರ ಪಾಪ ಇವನ್ನಾರ ಯಾಕ್ಬೇಕ್ರಿ ಮಾರ ನಮ್ ಕಿಸಾನ್ ರೊಕ್ಕ ಖರ್ಚು ಮಾಡಿ ಹಂಚಿ ಬಿಡ್ತೀವಿ ಅಂತಂದು ಬಾಳ ನಂದ್ಕೊಂಡ್ರು ಅಂತದ್ರಾಗ ಏನ ಕೊಟ್ರ ಅಂತಂದು ಅವನ್ನ ಹಂಚಿದ್ರು ಇಂತ ಒಂದು ಘನಕಾರ್ಯ ಮಾಡಿದಂತ ನಮ್ಮ ಕ್ಷೇತ್ರದ ಜನಪ್ರತಿನಿಧಿ ಅವ್ರದ್ದು ಎಂಟು ಗಂಟೆಗೆ ಒಂದು ಗಂಟೆ ಹಿಡಿದೈತ್ರಿ ಸಂಜೆ ಮುಂದ ಇಲ್ರಿ ಅಲ್ಲಿ ಜೀವ ಹೋಗತೈತಿ ಬರ್ರಿ ಅಂತಂದ್ರ ಏ ಗೇಟ್ ಹಾಕ್ಬಿಟ್ರಿ ಅಂತಂದ್ಬಿಡ್ತಾರ ಎಂಟು ಗಂಟೆ ಗಂಟೆ ಹಿಡಿದಂದ್ರೆ ಮುಗೀತು ಕಡೆ ಸಹಾಯಕತ್ತಾರ ಅಂದ್ರು ನೀವು ಮತ್ತೆ ಆಸೆ ಇಟ್ಕೊಂಡೇ ಇಲ್ಲ ನಮ್ಮ ಊರಾಗ ಅದಾರ ಇವ್ರು ಹಿರಿಯರು ಅಂತಂದು ಹೋದ್ರೆ ಕೆಲಸ ಆಗದಲ್ ಮತ್ತೆ ಗಂಟೆ ಹೊಡಿತಂದ್ರೆ ಗಂಟೆಗೆ ಮುಗೀತ್ ನೀವು ಅಲ್ಲಿ ಒಂದ್ ನಾಲ್ಕು ಮಂದಿ ಅದ್ರ ಅವ್ರ ಹತ್ತು ಹನ್ನೊಂದು ಅದು ಒಂದು ದೊಡ್ಡ ಗಣಕಾರ ಅವ್ರದ್ದು ಅದೇ ಮುಂದೆ ಅತಿ ಅದ ಆನಂತರ ನಿಮ್ಗೆ ಎಷ್ಟು ಮಂದಿಗೆ ಗೊತ್ತೈತೆ ಗೊತ್ತಿಲ್ಲ ಬ್ರ್ಯಾಂಡಿಂಗ್ ಸೀಸ್ ಮಾಡಿಬಿಟ್ಟು ಏ ನಮ್ದು ಲೆಕ್ಕದ ಪ್ರಕಾರ ಅವರು ಆಫೀಸರ್ ಚಲೋ ಕರೆಕ್ಟ್ ಐತೆ ನಮ್ದು ಇಷ್ಟು ಅದಾವ ಇಷ್ಟು ಅದಾವ ಬರ್ಕೊಂಡು ಹೋಗ್ಬಿಟ್ರ ಕಾನೂನು ಐತಂತ ಕಾನೂನಿಗೆ ಎಲ್ಲರೂ ಗೌರವ ಕೊಡೋಣ ಕೊಡಕ್ಕಾಗದಲ್ಲ ಅದಲ್ಲ ಅದನ್ನ ಮುಂದೆ ಕುಂತು ನೋಡ್ರಪ್ಪ ಕಾನೂನು ಹಿಂಗೆ ಐತಿ ನೀವು ಇದನ್ನ ಮಾಡಬೇಡ್ರಿ ಮುಂದಿನ ದಿನಮಾನದಾಗ ಏನಾರ ಒಂದು ಕಾನೂನು ಚೇಂಜ್ ಆದ್ರೆ ನಾನು ಮುಂದಿನ ನಿಮ್ಗೆ ಕೊಡಿಸ್ತೀನಿ ಅಂತಂದು ಹೇಳಬೇಕು ಆಗ ಅವ್ರ ಮುಂದೆ ಏನೋ ಬಾಯಿ ಹಾಕೊಂಡು ಉಳ್ಕೊಂತ ಅಡ್ಡಾಡ್ಬೇಕು ಇಂಥ ಜನಪ್ರತಿ ನಮಗೆ ಬೇಕಾ ಅದಕ್ಕೆ ಮತದಾರ ಬಾಂಧವ್ರೆ ನೀವೆಲ್ಲರೂ ನಾನು ಎಲೆಕ್ಷನ್ ಮಾಡೀನಿ ಹಿಂದ ಪುಣ್ಯಾತ್ ಮುಂದೆ ನಾಲ್ಕು ಎಲೆಕ್ಷನ್ ಮಾಡೀನಿ ನೀವು ಗಜೇಂದ್ರಗಡದವ್ರು ಅಂತಂದು ಮತ ಹಾಕಿರಿ ಬಗ್ಗೆ ನನಗೆ ಅಪಾರ ಗೌರವ ಐತಿ ಆದ್ರೆ ನೀವು ಆ ಮತ ಹಾಕಿದ್ದ ಒಂದು ಲೆಟರ್ ನಾಗಿ ಇದು ಮರ್ಯಾದೆ ಕೊಡ್ಬೇಕಲ್ಲ ಆ ಮರ್ಯಾದೆ ನಿಮಗೆ ಸಿಕ್ಕಿಲ್ಲ ಅದಕ್ಕೆ ಈ ಸಾರಿ ಪ್ರತಿ ಸಾರಿ ಅವ್ರಿಗೆ ಆರರಿಂದ ಎಂಟು ಸಾವಿರ ನಮ್ಮ ಗಜೇಂದ್ರಗಡ ಲೀಡ್ ಕೊಡ್ತಿತ್ತು ನಾನು ಈ ಸಾರಿ ನಮ್ಮ ಗಜೇಂದ್ರಗಡ ಜಿ ಎಸ್ ಪಾಟೀಲ್ರಿಗೆ ಅದೇ ಆರು ಸಾವಿರದ ಎಂಟು ಸಾವಿರ ಲೀಡ್ ಆಗುತ್ತೆ ನೀವೆಲ್ಲರೂ ನಮ್ಮ ಜಿ ಎಸ್ ಪಾಟೀಲ್ ಸಾಹೇಬ್ರಿಗೆ ಬಹಳ ಒಂದು ಜವಾಬ್ದಾರಿಯಿಂದ ಮತ ಹಾಕಿ ಹಾಕಿಸ್ತೀರಿ ಅಂತಂದು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ವ್ಯವಸ್ಥೆಯಲ್ಲಿ ನಾವೆಲ್ಲ ಬರಬೇಕಾಗಿದೆ ಅದಕ್ಕೆ ನಮಗೆ ಹೆಂಗ ಸಿದ್ದಣ್ಣವ್ರಿಗೆ ಇವತ್ತು ನಮಗೆ ಪಕ್ಷಕ್ಕೆ ಬಂದಿದ್ದಾರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮ ಪಕ್ಷಕ್ಕೆ ಹೆಚ್ಚು ಬಲ ಬರಬೇಕಾದ್ರೆ ಬಂದ ತಾನೇ ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಇವತ್ತು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಸರಳತೆ ಇವತ್ತು ನಾವೆಲ್ಲ ನಿನ್ನೆ ಅವ್ರನ್ನ ನಾವು ಭೇಟಿಯಾಗಕ್ಕೆ ಹೋಗಿದ್ವಿ ನಮ್ಮ ಪಕ್ಷಕ್ಕೆ ಅವರೆಲ್ಲ ಬಂದಾರಂದ್ರೆ ನಮ್ಮ ಕರ್ತವ್ಯದ ಅವ್ರಿಗೆ ಗೌರವ ಕೊಡಬೇಕು ನಾವು ಅವ್ರನ್ನ ಸ್ವಾಗತ ಮಾಡ್ಬೇಕನ್ನೋದು ಅವ್ರನ್ನೆಲ್ಲ ನಾವು ಕಂಡಾಗ ಎಷ್ಟು ಗೌರವದಿಂದ ನಮ್ಮನ್ನೆಲ್ಲ ಅವ್ರನ್ನ ನೆಡ್ಕೊಂಡ್ರು ಅದೇ ರೀತಿ ಇವತ್ತು ನಮ್ಮ ಲಕ್ಷ್ಮಣ್ ಸೌಡಿ ಅವರು ಇವತ್ತು ಅವರು ಕೂಡ ಒಬ್ಬ ಧೀಮಂತ ಮುಖಂಡ ಬಹಳ ಕಠೋರವಾಗಿ ಗಟ್ಟಿಯಾದಂತ ಒಬ್ಬ ಮುಖಂಡ ರಾಜ್ಯದ ಉಪ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದಂತ ಭೈರಾಪುರು ಗ್ರಾಮ ಮತ್ತು ಭೈರಾಪುರು ತಾಂಡದ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡರು ಸಣ್ಣ ಪುಟ್ಟ ಗ್ರಾಮಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಜನರಿಗೆ ವಾಸಿಸುವ ವಾತಾವರಣ ಸೃಷ್ಟಿಸುವುದು ಕಾಂಗ್ರೆಸ್ ಪಕ್ಷದ ಗುರಿ ಎಂದು ಮಾಜಿ ಶಾಸಕ ಜಿಎಸ್ ಪಾಟೀಲ್ ಹೇಳಿದರು ಭೈರಾಪುರ ಗ್ರಾಮ ಮತ್ತು ಭೈರಾಪುರ ತಾಂಡದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತ ದೇಶದಲ್ಲಿ ಸಮಾನತೆ ತರಲು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನ ಜಾರಿಗೆ ತಂದರು ಅದನ್ನು ಬದಲಾಯಿಸಲು ಬಿಜೆಪಿ ಹೊರಟಿದೆ ಎಂದು ಆರೋಪಿಸಿದರು 2022 ರ ಹೊತ್ತಿಗೆ ರೈತರ ಆದಾಯ ದ್ವಿಗುಣ ಮಾಡುತ್ತೇವೆ ಎಂದು ಸುಳ್ಳು ಭರವಸೆ ಕೊಟ್ಟರು
ಇತ್ತ ಒಳ ಮೀಸಲಾತಿಯಿಂದ ಜಾತಿ ರಾಜಕಾರಣ ಮಾಡುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದರು. ಇನ್ನು ಕೆರೆ ಅಭಿವೃದ್ಧಿ ಮಾಡುವಂತೆ ಕಾರ್ಯಕರ್ತರು ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ಜಿ ಎಸ್ ಪಾಟೀಲ್ ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ಕೊಟ್ಟರು. ಹಿರಿಯ ಮುಖಂಡರು ಯುವಕರು ಅವರ ಕುಟುಂಬ ಸಹಿತ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗತಕ್ಕಂತ ಈ ಕಾರ್ಯಕ್ರಮದಲ್ಲಿ ಇವತ್ತು ನಿನ್ನೆ ತಾನೇ ನಮ್ಮ ಪಕ್ಷವನ್ನ ಸೇರಿ ಇವತ್ತು ಅಪಾರ ಬೆಂಬಲ ನಮ್ಮ ಪಕ್ಷಕ್ಕೆ ಅವರಿಂದ ಸಿಗ್ತೈತನ್ನು ವಿಚಾರದಲ್ಲಿ ಅದಕ್ಕೆ ಸಾಕ್ಷಿ ಆಗಿದ್ದೆ. ಇವತ್ತು ನಮ್ಮ ಬೈರಾಪುರ ತಾಂಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸನ್ಮಾನ್ಯ ಸಿದ್ದಪ್ಪ ಬಂಡಿಯವರೇ ಮತ್ತು ನಮ್ಮ ಜೊತೆ ಆಗ ಸನ್ಮಾನ್ಯ ಈಶಪ್ಪ ರಾಠೋಡ್ ಅವರೇ, ಯಾವತ್ತು ಯಾವಾಗಲೂ ಕಳೆದ ಇಪ್ಪತ್ತು ಇಪ್ಪತ್ತೈದು ವರ್ಷ ನಾವು ಬಿ ಜೆ ಪಿ ಪಕ್ಷದಲ್ಲಿದ್ದೀವಿ. ಯಾವಾಗ ನಮ್ಮ ಸಾಹುಕಾರ ನಿನ್ನೆ ಸೇರ್ಯಾರಂದ್ರೆ ನನಗೆ ಯಾರೂ ಕರೆದಿಲ್ಲ ಹೇಳಿಲ್ಲ, ನಾನೇ ಬಂದು ಇವತ್ತು ಸೇರಿನ ಅಂತಂದ್ರೆ ಅದಕ್ಕೆ ಹೇಳಿದ್ದು ನಾನು ಆಗಲೇ. ಅದಕ್ಕೆ ನಮ್ಮ ಪಕ್ಷದ ಹೆಚ್ಚಿಗಿನ ಬೆಂಬಲ ಸಿಗಬೇಕಾದ್ರೆ ಇವತ್ತು ಸನ್ಮಾನ್ಯ ಸಿದ್ದಪ್ಪ ಬಂಡಿಯವರು ಒಂದು ಮಾತನ್ನು ಇವತ್ತು ನಾವೆಲ್ಲ ತಿಳ್ಕೊಳ್ಬೇಕಾಗಿದೆ. ಇವತ್ತು ಹೆಚ್ಚಿಗೆ ಮಾತನಾಡತಕ್ಕಂಥ ಒಂದು ಅವಕಾಶ ವ್ಯವಸ್ಥೆ ಇಲ್ಲಂತ ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಸಮಾಜದ ಹಿರಿಯರಾದಂಥ ಪ್ರಶಾಂತ್ ರಾಠೋಡ್ ಅವರಾಗಲಿ ಉಮೇಶ್ ರಾಠೋಡ್ ಅವರಾಗಲಿ ತಮ್ಮ ತಮ್ಮಲ್ಲಿರ್ತಕ್ಕಂಥ ಅನೇಕ ವಿಚಾರಗಳ ಬಗ್ಗೆ ತಾವೆಲ್ಲ ಮಾತಾಡಿದ್ದಾರೆ. ಅದಕ್ಕಂಥ ಸಂದರ್ಭದಲ್ಲಿ ಇವತ್ತು ನೀವೆಲ್ಲ ಯಾವಾಗಲೂ ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ ಮತ್ತು ಕಾರ್ಯಕ್ರಮಗಳು ಇಂತಿಂಥ ಸಣ್ಣ ಗ್ರಾಮಗಳ ಅಭಿವೃದ್ಧಿ ಮಾಡಬೇಕನ್ನೋ ಒಂದು ಕಾರ್ಯಕ್ರಮ ನಮ್ಮದು. ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಏನು ಹೇಳೋಗಿದ್ದಾರೆ, ಯಾವಾಗ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮದಲ್ಲಿ ಎಲ್ಲರಿಗೂ ಅಲ್ಲಿ ಒಳ್ಳೆ ರೀತಿಯಿಂದ ಅವ್ರಿಗೆ ವಾಸ ಮಾಡಲಿಕ್ಕೆ ಸ್ಥಳ ಆಗಲಿ ಅಂತ ಎಲ್ಲ ಅವ್ರಿಗೆ ಬೇಕಾಗುವಂಥ ಎಲ್ಲ ಸೌಕರ್ಯಗಳು, ಇವತ್ತು ನೀರಿನ ವ್ಯವಸ್ಥೆ ಇರ್ಬೋದು, ಲೈಟ್ ವ್ಯವಸ್ಥೆ ಇರ್ಬೋದು, ಅವ್ರಿಗೆ ಮನೆ ವ್ಯವಸ್ಥೆ ಇರ್ಬೋದು, ಇವೆಲ್ಲ ಆದಾಗ ಮಾತ್ರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಗೆ ಆಕೈತೆ ಅನ್ನೋದು ಸನ್ಮಾನ್ಯ ಪೂಜ್ಯಲ್ಲಿ ಮಹಾತ್ಮ ಗಾಂಧೀಜಿಯವರು ನಮ್ಮೆಲ್ಲ ಹೇಳೋಗಿದ್ದಾರೆ. ಅದ ಒಂದು ಸ್ಥಳ ಆದ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತೇನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೇನು ಸಂವಿಧಾನವನ್ನು ಕೊಟ್ಟಿದ್ದಾರೆ, ಸಂವಿಧಾನ ಯಾವ ಸಲ ಕೊಟ್ಟರು, ಭಾಳಷ್ಟು ಜನಾಂಗ ಇವತ್ತು ನಮ್ಮ ಭಾರತ ದೇಶದಲ್ಲಿ ಹಿಂದಿನ ಕಾಲದಲ್ಲಿ ಏನು ಬ್ರಿಟಿಷರ ಆಡಳಿತದಲ್ಲಿ ಭಾಳಷ್ಟು ನಾವೆಲ್ಲ ತುಳಿತಕ್ಕೆ ಒಳಗಾಗಂಥ ಜನಾಂಗ ಭಾಳಷ್ಟು ಇದ್ದೀವಿ ಭಾರತ ದೇಶದಲ್ಲಿ. ಅವರಲ್ಲಿ ಎಲ್ಲರಲ್ಲಿ ಸಮಾನತೆ ತರಬೇಕನ್ನೋ ವಿಚಾರದಲ್ಲಿ ಅಂಥ ಒಂದು ಪವಿತ್ರವಾದ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕೊಟ್ಟು ಇವತ್ತು ಕಾಂಗ್ರೆಸ್ ಪಕ್ಷ ಆ ಸಂವಿಧಾನದ ತಳಹದಿ ಮೇಲೆ ನಾವೆಲ್ಲ ಕಾರ್ಯ ಮಾಡ್ತಾ ಇದ್ದೀವಿ. ಇವತ್ತು ಅದಕ್ಕೆ ಸೋಲು ಗೆಲುವು ಅನಿವಾರ್ಯ. ದೇಶದಲ್ಲಿ ಅನೇಕ ರಾಜಕೀಯ ಪ್ರಜಾಪ್ರಭುತ್ವ ಅಂದರೆ ಎಲ್ಲ ರಾಜಕೀಯ ಪಕ್ಷಗಳಿಗೆ ಅವಕಾಶ ಇರ್ತೈತಿ. ಅವ್ರು ಬಂದಾಗ ತಮ್ಮ ತಮ್ಮ ವಿಚಾರಗಳನ್ನು ಅವ್ರು ಹೇಳ್ತಾರೆ. ಕೆಲವೊಮ್ಮೆ ಅವ್ರ ವಿಚಾರಗಳಿಗೆ ಜನನೂ ಕೂಡ ಅವ್ರ ಬಗ್ಗೆ ಒಲವು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಕೊಡ್ತಾರೆ. ಆದರೆ ಅಂಥದ್ದೇ ಒಂದು ಸಂದರ್ಭ ಇವತ್ತು ನಮ್ಮ ಇಡೀ ದೇಶದಲ್ಲಿ ಆಗೋಗಿದೆ. 2014 ಇಸ್ವಿಯಲ್ಲಿ ಇವತ್ತು ಏನು ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳೇನಿದ್ದಾರೆ, ಇವತ್ತು ಅವರು ಎಲ್ಲ ನಮ್ಮ ದೇಶದ ಜನರಿಗೆ ಅನೇಕ ಆಶ್ವಾಸನೆಯನ್ನು ಕೊಟ್ಟರು. ಏನು ಕಾಂಗ್ರೆಸ್ ಪಕ್ಷ 60 ಆಡಳಿತ ಮಾಡಿದೆ, ಯಾವುದೋ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ಕಪ್ಪು ಹಣ ಮಾಡಿದ್ದಾರೆ, ಸ್ವಿಸ್ ಬ್ಯಾಂಕ್ನಲ್ಲಿ ಇಟ್ಟಿದ್ದಾರೆ, ನಮಗೆ ಅಧಿಕಾರ ಕೊಡಿ, ಅಧಿಕಾರ ಕೊಟ್ಟು ಒಂದು 100 ಅವಕಾಶ ಕೊಡಿ, ನಾವು ಪ್ರತಿಯೊಂದು ಅಕೌಂಟಿಗೆ 15 ಹಾಕ್ತೀವಿ ಅಂತಂದ್ರು. ನಾವು ನೀವು ಎಲ್ಲರೂ ಕೂಡಿ ಅಕೌಂಟ್ ಮಾಡಿದ್ವಿ, ಯಾರಿಗೂ ಬರಲಿಲ್ಲ. 15 ಬರ್ತೀನಿ, ನಾನಾರು ಹಾಕ್ಬಿಡ್ತೀನಿ, ನೀವಾರು ಹಾಕ್ಬಿಡ್ತೀನಿ, ಎಲ್ಲರೂ ಮಾಡೋದು. ಮತ್ತು ಯುವಕರಿಗೆ 2 ಉದ್ಯೋಗ ಕೊಡ್ತೀನಿ ಅಂತ ಅದನ್ನೂ ಮಾಡಲಿಲ್ಲ. ಅದಕ್ಕೆ ಇವತ್ತು ಹಾಗೆ ಮತ್ತು 19 ಇಸ್ವಿಯಲ್ಲಿ ಅವ್ರು ಮತ್ತು ಲೋಕಸಭಾ ಚುನಾವಣೆಗೆ ಹೋದಾಗ ಇವರಿಬ್ಬರನ್ನೂ ಬಿಟ್ಟರು ಅವರು. ಅವಾಗ ಯಾರು ನಡ್ಕೊಂಡ್ರು, ರೈತರನ್ನ ಹಿಡ್ಕೊಂಡ್ರು. ರೈತರನ್ನ ನಾವು ಅವರ ಆದಾಯವನ್ನು ತಿಪ್ಪಟ್ಟು ಮಾಡ್ತೀವಿ ಅಂದರೆ 2022 ಇಸ್ವಿಯಲ್ಲಿ ಒಳಗೆ. ಆದರೆ 2022 ಮುಗಿದು ಇವತ್ತು ರೈತರ ಪರಿಸ್ಥಿತಿ ಏನಿದೆ ಇವನ್ನೆಲ್ಲ ನಾವು ಅವಲೋಕನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇದೆ. ಇವತ್ತು ಕಳೆದ 2013 18 ಇಸ್ವಿಯಲ್ಲಿ ಇವತ್ತು
ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ರಿ. ಆಶೀರ್ವಾದ ಮಾಡಿದಾಗ ನಾನು ಸುಮ್ಮನೆ ಬಿಟ್ಟಿಲ್ಲ. ಬೈರಾಪುರ ತಾಂಡ ನನಗೆ ಸಂಬಂಧ ಇಲ್ಲ, ನನ್ನ ರೋಡ್ ದೂರ ಐತೆ ಅಂತೇಳಿ ಬಿಟ್ಟಿಲ್ಲ. ನಾನು ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳನ್ನು ಒಳಗೊಂಡು ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಇವತ್ತು ಬಹುಶಃ ನಾವು ಈ ತಾಂಡದಲ್ಲಿ ಆದಂಥ ಸಿ ಸಿ ರಸ್ತೆಗಳು ಅವತ್ತಿನ ದಿವಸ ಆಗ್ಯಾವ ಅನ್ನೋದು ನಾನು ಬೇಕಾದ್ರೆ ಜಗಜ್ಜಾಹಿರ್ ಮಾಡಿ ಹೇಳ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀನಿ. ಅದಕ್ಕಂಥ ಸಂದರ್ಭದಲ್ಲಿ ಇವೆಲ್ಲ ನಾವು ಮಾಡಬೇಕು ಅನ್ನೋಲ್ಲ, ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದ್ದು. ಅದಕ್ಕೆ ಇಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ನಿಮ್ಮ ಆಶೀರ್ವಾದದಿಂದ ಮಾಡಲಿಕ್ಕೆ ಸಾಧ್ಯ ಇತ್ತು. ಇವತ್ತು ನಮ್ಮ ಪಕ್ಷಕ್ಕೆ ಮತ್ತೆ ನಿಮ್ಮೆಲ್ಲರ ಆಶೀರ್ವಾದ ಅನಿವಾರ್ಯವಾಗಿದೆ. ಇವತ್ತು ಈ ದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕಾಗಿದೆ. ಇವತ್ತೇನು ಇವತ್ತು ಬಿ ಜೆ ಪಿ ಸರ್ಕಾರದ್ದು ಅವ್ರೇನು ಇವತ್ತು ದಿನನಿತ್ಯ ಈ ಸಂವಿಧಾನ ಬಗ್ಗೆ ಇರ್ತಕ್ಕಂಥ ಗೌರವ, ಅವ್ರೇನು ಇವತ್ತು ಅವರು ಅಲ್ಲಿರ್ತಕ್ಕಂಥ ಮಂತ್ರಿಗಳು ಸಂಸತ್ ಸದಸ್ಯರು ಅನೇಕ ಹಿರಿಯ ಮುಖಂಡರು ಏನು ಮಾತಾಡ್ತಾರೆ ಸಂವಿಧಾನ ಬಗ್ಗೆ. ಸಂವಿಧಾನ ಸುಡ್ಬೇಕಂತ ಒಬ್ಬ ಹೇಳ್ತಾನೆ, ಸಂವಿಧಾನ ಹರಿದ್ಬೇಕಂತಾನೆ ಹೇಳ್ತಾನೆ, ಸಂವಿಧಾನವನ್ನೇ ಬದಲಾವಣೆ ಮಾಡ್ಬೇಕಂತಾನೆ. ಅದಕ್ಕೆ ಇವತ್ತು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಕೇವಲ ಜೆ ಎಸ್ ಪಾಟೀಲ್ ಕಾಂಗ್ರೆಸ್ ಪಕ್ಷ ಆರಿಸ್ಬೇಕನ್ನೋ ವಿಚಾರ ಒಂದು ಕಡೆ ಇದ್ರೆ, ಇವತ್ತು ಮತ್ತೆ ಈ ದೇಶದಲ್ಲಿ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಈ ಚುನಾವಣೆ ಬಹಳ ಮಹತ್ವವಾದಂಥ ಪಾತ್ರ ತೆಗೆದುಕೊಂಡಿದೆ. ಅದಕ್ಕೆ ಬಂಧುಗಳೇ, ಇವತ್ತು ನೀವೆಲ್ಲ ಭಾಳ ಹುರುಪು ಹುಮ್ಮಸ್ಲಿಂದ ಇವತ್ತು ನೀವೆಲ್ಲ ನಮಗೆ ಇವತ್ತೆಲ್ಲ ಅನೇಕ ನಮ್ಮ ಭೋಜಪ್ಪ ಪಂಬಾರು, ದುರ್ಗಪ್ಪ ಪಂಬಾರ್ ಇವರೆಲ್ಲರೂ, ದುರ್ಗವ್ವ ಪಂಬಾರವರು, ಮಂಜುನಾಥ್ ಪಂಬಾರವರು ಇವರೆಲ್ಲ ಭಾಳಷ್ಟು, ಮತ್ತು ನಮ್ಮ ಮೋಹನ್ ರಾಠೋಡ್ ಅವರು ಮತ್ತು ಕಳಕಪ್ಪ ಪಂಬಾರವರು ಇಂಥ ಅನೇಕ ಮಹನೀಯರು ಕುಟುಂಬದವರು ನೀವೆಲ್ಲ ನಮಗೆ ಇವತ್ತು ಕೈ ಜೋಡಿಸಿದ್ದೀರಿ. ಇವತ್ತು ಮುಂದಿನ ದಿನಮಾನಗಳಲ್ಲಿ ನಾನು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಇವಕ್ಕಂದ್ರೆ ನನಗೆ ಯಾವಾಗ ನಿಮಗೆ ನೀವೆಲ್ಲ ಅವಕಾಶ ಕೊಟ್ಟರಿ, ಈ ಇಲ್ಲಿರ್ತಕ್ಕಂಥ ಗುಡ್ಡದ ಮೇಲೆ ಇರ್ತಕ್ಕಂಥ ನಿಮ್ಮ ಬಗ್ಗೆ ಭಾಳಷ್ಟು ನಾನು ಯಾವಾಗಲೂ ಕಾಳಜಿ ಮಾಡಿ ನಿಮಗೆಲ್ಲ ನೆನಪು ಮಾಡ್ಕೊಳ್ಬೇಕಾಗತ್ತೆ. ನಾನು ಮೊದಲೇ ಬಾರಿ ಬಂದಾಗ ನಿಮಗೆ 118 ಕುಟುಂಬಗಳಿಗೆ ಹಕ್ಕು ಪತ್ರವನ್ನು ಕೊಟ್ಟಿದ್ದೆ ನಾನು. ನಾವು ಎಲ್ಲ ಸರ್ಕಾರಿ ಜಮೀನಲ್ಲಿ ನೀವೆಲ್ಲ ಏನು ಉಳು ಮಾಡ್ತಿದ್ರಿ, ಇವತ್ತು ಅಕ್ರಮ ಸಕ್ರಮ ವ್ಯವಸ್ಥೆಯಲ್ಲಿ ನಿಮಗೆಲ್ಲ ಸರ್ವೆ ಮಾಡಿ ನಿಮ್ಮೆಲ್ಲರ ಮನವೊಲಿಸಿ ನಿಮಗೆಲ್ಲ ಒಂದೊಂದು ಹದ್ದನ್ನು ಮಾಡಿ ಆ ಪಟ್ಟಗಳಲ್ಲಿ ಕೊಟ್ಟಂತ ನೆನಪು ನೀವೆಲ್ಲ ಇಟ್ಕೊಳ್ಬೇಕು. ಹಿರಿಯರು ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಏನೇನೋ ಬಂದು ಹೇಳ್ತಾರೆ, ತುರ್ತಾಗಿ ಅದ್ರ ಬಗ್ಗೆ ಹೇಳಬೇಡ. ಆದ್ರೆ ಇವತ್ತು ನಮ್ಮ ಕೃಷ್ಣಪ್ಪ ಹೇಳಿದ ನಮ್ಗೇನು ಬೇಕಾಗಿಲ್ಲ, ಕೆರೆದೊಂದು ಇನ್ನೂ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೆ ನಾನು ಅದನ್ನ ಮನಸ್ಸಲ್ಲಿ ಇಡ್ತೀವಿ. ನಾವು ಬಹುಶಃ ನಮ್ಮ ಕಲ್ಪನೆ ಏನಿದೆ, ಈ ಭಾಗದಲ್ಲಿ ಏನದೋ ಕೆರೆಗಳು ಅವನ್ನೆಲ್ಲ 24 ಗಂಟೆ 365 ದಿವಸ ಅವೆಲ್ಲ ತುಂಬಿರುವಂಗೆ ನಾನು ಆ ಕಾರ್ಯಕ್ರಮವನ್ನು ರೂಪಿಸ್ಕೊಡ್ತೀನಿ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ. ಅದಕ್ಕೆ ಇವೆಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ನಿಮ್ಮೆಲ್ಲರ ಗಟ್ಟಿಯಾದ ಆಶೀರ್ವಾದ ನನ್ನ ಮೇಲೆ ಇರಬೇಕು. ಇವತ್ತು ಕಾಂಗ್ರೆಸ್ ಪಕ್ಷ ಈಗಾಗಲೇ ನಮ್ಮ ವರಿಷ್ಠರು ಸನ್ಮಾನ್ಯ ಸಿದ್ದರಾಮಯ್ಯನವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅವರು ನಮಗೆ ಎಲ್ಲ 4 ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ. ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ಏನು ಕಾರ್ಯಕರ್ತರು ಅದಾರ, ಮುಖಂಡರು ಅದರಿ, ನೀವ್ಯಾರು ಮತದಾರ ಹತ್ರ ಹೋದಾಗ 4 ಯೋಜನೆಗಳನ್ನು ನಾವು ಜಾರಿಯಲ್ಲಿ ತರ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಒಮ್ಮೆ ಏನು ಮಾತು ಕೊಡ್ತೀವಿ ಆ ಮಾತಿನಂತೆ ನಡ್ಕೊಂಡಂಥ ಒಂದು ರಾಜಕೀಯ ಪಕ್ಷ ಯಾವುದಾದ್ರೂ ಅದು ಕಾಂಗ್ರೆಸ್ ಪಕ್ಷ ಅನ್ನೋ ಮಾತು ನಾವು ಯಾರೂ ಮರಿಬೇಡ. ಅದಕ್ಕಂತ ಸಂದರ್ಭದಲ್ಲಿ ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಅವ್ರೇನು ನಾವು ಕಾಂಗ್ರೆಸ್ ಪಕ್ಷದವರು 165 ಭರವಸೆಗಳನ್ನೇನು ಕೊಟ್ಟಿದ್ವಿ ಅಂದರೆ 158 ಭರವಸೆಗಳನ್ನು ಕೊಟ್ಟರು ಅವ್ರು. ನಾವೆಲ್ಲ ಚುನಾವಣೆಯ ಸಂದರ್ಭದಲ್ಲಿ 2013 ಇಸ್ವಿಕ್ಕಿಂತ ಪೂರ್ವದಲ್ಲಿ ನಿಮಗೆಲ್ಲ ಈ ದೇಶದ ಈ ರಾಜ್ಯದ ಜನತೆಗೆ ನಾವು 5 ಕೆಜಿ ಅಕ್ಕಿಯನ್ನು 1 ರೂಪಾಯಿ ಕೆಜಿ ಹಂಗೆ ಕೊಡ್ತೀವಿ ಅಂತ ಹೇಳಿದ್ವಿ. ಅಧಿಕಾರ ತೊಗೊಂಡು 1 ಗಂಟೆಯಲ್ಲಿ ಆ ಯೋಜನೆಯನ್ನು ಜಾರಿಗೆ ತಂದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಪ್ರತಿ ತಲೆಗೆ 5 ಕೆಜಿ ಅಕ್ಕಿಯನ್ನು 1 ರೂಪಾಯಿಗೆ 1 ಕೆಜಿ ಹಂಗೆ ಕೊಟ್ಟು ಜಾರಿ ಮಾಡಿದ್ವಿ. 1 ವರ್ಷ ಆದಮೇಲೆ 7 ಕೆಜಿ ಅಕ್ಕಿ ಮಾಡಿದ್ರು, ಅದನ್ನು ಉಚಿತವಾಗಿ ಮಾಡಿದ್ರು. ಇವತ್ತು ಬಿ ಜೆ ಪಿಯವರು ಆ ಯೋಜನೆಯನ್ನು ಮತ್ತೆ ಕಡಿಮೆ ಮಾಡಿದ್ರು. ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಮತ್ತೆ ಆ ಯೋಜನೆಯನ್ನು ಪ್ರತಿ ತಲೆಗೆ 10 ಕೆಜಿ ಅಕ್ಕಿಯನ್ನು ನಾವು ಉಚಿತವಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇನ್ಮೇಲೆ ಇಲ್ಲಿ ಯಾರು ಮನೆ ಯಜಮಾನರು ಇರ್ತಾರೆ, ಯಜಮಾನಿ ಇರ್ತಾರೆ, ಅವರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡ್ತಕ್ಕಂಥದ್ದು. ಯಾಕೆ ಕೊಡೋದು ಈಗ 2,000 ರೂಪಾಯಿ? ಅವರು ಅಡುಗೆ ಮನೆ ನಡೆಸೋರು, ಅವರು ಅವ್ರಿಗೆ ಅಡುಗೆ ಮನೆಯಲ್ಲಿರ್ತಕ್ಕಂಥ ಕಷ್ಟ ಏನೈತೆ ಅವ್ರಿಗೆ ಗುರುತಿರ್ತೈತೆ.
ಯಾಕಂದ್ರೆ ಸಿಲಿಂಡರ್ ಬೆಲೆ ಒಂದು ಈ ಮೋದಿ ಸಾಹೇಬರು ಒಂದೊಂದು ಮಾಡಿದ್ರೆ ನಮಗೆಲ್ಲ ಒಂದೊಂದು ಚಟ ಕಲಿಸೋದು ಏ ನಿಮ್ಗೆ ಫ್ರೀ ಸಿಲಿಂಡರ್ ಕೊಡ್ತೀವಿ ಅಂದ್ರೆ ಒಟ್ಟರು ಸಿಲಿಂಡರ್ ತಗೊಳ್ಳಿ ಸುಮ್ಮನೆ ನಮ್ಮ ಪೂರ್ತಿ ನಾವು ಇದ್ದು ಒಲೆ ಹಚ್ಕೊಂಡು ಯಾರ ಕಟ್ಟಿಗೆ ಮಾಡ್ಕೊಂಡು ಬರ್ತಿದ್ರು ಒಲೆ ಹಚ್ಕೊಂಡು ಅಡುಗೆ ಮಾಡ್ತಿದ್ರು ತಾಯಂದ್ರು ಆದರೆ ಈ ಸಿಲಿಂಡರ್ ಬಂದು 350 ಇತ್ತು ಅದು 8-10-1200 ಆಗೈತಿ ಆ ಸಿಲಿಂಡರ್ ಉರಿಯುತ್ತಾನೆ ನಮಗೆಲ್ಲ ಖುಷಿನೇ ಇರ್ತೈತಿ ಅದರ ಗ್ಯಾಸ್ ಬಂದ್ ಆಯ್ತು ಚಲೋ ಆತು ನೋಡಿ ಟೆನ್ಷನ್ ನಮಗೆ ಟ್ಯಾಂಕ್ ತರು ಸಿಲಿಂಡರ್ ಅಂತೇಳಿ ಅದಕ್ಕೆ ನಿಮಗೆಲ್ಲ ಸಹಾಯ ಬೇಕಂತೇಳಿ ಈ 2000 ನಿಮ್ಗೆ ಅದ್ರಾಗ 500 ರೂಪಾಯಿ ಆಮೇಲೆ ಈ ಜಿ ಎಸ್ ಟಿ ಟ್ಯಾಕ್ಸ್ ಏನೈತಲ್ಲ ಪ್ರತಿಯೊಬ್ಬರು ನೀವು ಎಲ್ಲ ನಾವೇನು ಸಾಮಾನ್ಯ ವರ್ಗದ ಜನ ಕನಿಷ್ಠ ಪಕ್ಷ 1000 ರೂಪಾಯಿ ಆದರೂ ಟ್ಯಾಕ್ಸ್ ಕಟ್ತೇನೋ ನಮ್ಗೆ ಗುರುತಿಲ್ದಂಗೆ ಓಕೆ ಏನೋ ತೊಗೊಂಡ್ಬರ್ರಿ ನೀವು ಹೋಗಿ ಬಜಾರ್ದಾಗ ಬಟ್ಟೆ ತಗೋರಿ ಸೀರೆ ತಗೋರಿ ಮಕ್ಕಳಿಗೆ ಏನಾರ ಆಟಿಗೆ ಸಾಮಾನು ತಗೋರಿ ಇವತ್ತು ಎಲ್ಲಿತನ ಬಂದೈತೆ ಅಂದ್ರೆ ಮಜ್ಜಿಗೆ ಮೊಸರು ಹಾಲಿಗೆ ಬಂದೈತಿ ಬಂದೈತಿಲ್ಲ ಇಲ್ಲಿ ಏನೋ ಬಿಡು ಮನೆಯಾಗ ಆಡಿಂದು ಆಕಳ ಹಾಲು ಹಿಡ್ಕೊಂಡಿರ್ತೀರಿ ಎಲ್ಲರೂ ಹೊರಗೆ ಹೋಗಿ ನೀವು ಒಂದು 1 ಪ್ಯಾಕೆಟ್ ಹಾಲು ತೊಗೊಂಬಂದ್ರೆ ಅದು ಟ್ಯಾಕ್ಸ್ ಕೊಡ್ಬೇಕು ಅದಕ್ಕೆ ಇವೆಲ್ಲ ವಿಚಾರ ಮಾಡಿ ಅಷ್ಟೊಂದ 500 ರೂಪಾಯಿ ಇಟ್ಟಿವಿ ಮತ್ತು ಉಳಿದಂಥ ಪದಾರ್ಥಗಳು ಏನದ ಅವನ್ನೆಲ್ಲ ತುಟ್ಟಿಯಾಗ್ಯಾವ ಒಳ್ಳೆ ಎಣ್ಣೆ ಎಷ್ಟು ತುಟ್ಟಿಯಾಗೈತಿ 60-60 ರೂಪಾಯಿ ಇದ್ದಿದ್ದು ಒಬ್ಬ 800 ಅಂತಾರೆ ಒಬ್ಬರು 200 ಅಂತಾರೆ ಹಂಗಾಯ್ತು ಅದಕ್ಕೆ ದಯಮಾಡಿ ಇವೆಲ್ಲ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ವಿಚಾರದಲ್ಲಿ ಅವ್ರಿಗೆ ಪ್ರತಿ ತಿಂಗಳ ಮನೆ ಯಜಮಾನಿಗೆ 2000 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಆಮೇಲೆ ಈಗಾಗಲೇ ಹೇಳಿದ್ರಲ್ಲ ನಿಮ್ಮ ಕರೆಂಟ್ ಬಿಲ್ಲಿಂದು ಪ್ರತಿ ತಿಂಗಳು 200 ಯೂನಿಟ್ ಫ್ರೀ ಆಗಿ ಕೊಡ್ತೀವಿ ನಿಮಗೆ ಯಾರೂ ಕರೆಂಟ್ ಬಿಲ್ ತುಂಬುವಂಥ ಪ್ರಸಂಗ ಬರೋದಿಲ್ಲ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಮತ್ತು ಯಾರು ಗ್ರ್ಯಾಜುಯೇಟ್ಸ್ ಇವತ್ತದಾರ ಅವ್ರಿಗೆಲ್ಲ ಪ್ರತಿ ತಿಂಗಳ 3000 ರೂಪಾಯಿ ಸ್ಟೈಫೆಂಡ್ ಕೊಡ್ತಕ್ಕಂಥದ್ದು ಯಾಕಂದರೆ ಅವರು ಈಗೇನು ಬಿ ಜೆ ಪಿ ಅವರು ಅದಾರಲ್ಲ ಈಗ 4 ವರ್ಷ ಏನು ಆಡಳಿತ ಮಾಡಿದ್ರು ಯಾವ ಒಂದು ಹುದ್ದೆನೂ ತುಂಬಿಲ್ಲ 2.5 ಲಕ್ಷ ಹುದ್ದೆಗಳ ಖಾಲಿ ಅದಾವ ಬ್ಯಾಕ್ಲಾಗ್ ಹುದ್ದೆ ತುಂಬಿಲ್ಲ ಇವರು ಇವನ್ನೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತೆಲ್ಲ ಯುವಕರು ಇವತ್ತು ಅಂಥವ್ರು ಇವತ್ತು ಏನು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಬೆಳಗಾವಿದವಲ್ಲಿ ನಮ್ಗೆ ಹೇಳಿದ್ದಾರೆ ನಾಳೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತೈತಿ ನಾವು 2 ವರ್ಷದಲ್ಲಿ ಎಲ್ಲ ಹುದ್ದೆಗಳನ್ನು ಎಲ್ಲ ಬ್ಲಾಕ್ಲಾಗ್ ಹುದ್ದೆಗಳನ್ನು ತುಂಬ್ತೀವಿ ಅನ್ನೋ ಭರವಸೆ ಇವತ್ತವರು ನಮಗೆಲ್ಲ ಈ ರಾಜ್ಯದ ಜನರಿಗೆ ಕೊಟ್ಟಿದ್ದಾರೆ ಮತ್ತು ಅದೇ ರೀತಿ ಯಾರು ಸ್ಟೈಫಂಡ್ ಇರ್ತಾರೆ ಅವ್ರಿಗೆ 1500 ಇದು ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ ಅವ್ರಿಗೆ 1500 ರೂಪಾಯಿ ಪ್ರತಿ ತಿಂಗಳ ಕೊಡ್ತಕ್ಕಂಥ ಕಾರ್ಯಕ್ರಮ ಹೀಗೆ ಇವೆಲ್ಲ ಕಾರ್ಯಕ್ರಮಗಳು ಆಗಬೇಕಾದ್ರೆ ನಿಮ್ಮೆಲ್ಲರ ಗಟ್ಟಿಯಾದ ಆಶೀರ್ವಾದ ಬೇಕು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಇದು ನಾವು ಯಾರು ಮೇಲ್ವರ್ಗದ ಜನರಿಗೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲಿದು ನಾವೇನು ಮನದಲ್ಲಿಟ್ಟೀವಿ ಬಡವ್ರಿಗಾಗಿ ಇರ್ತಕ್ಕಂಥ ಕಾರ್ಯಕ್ರಮ ನಾವೆಲ್ಲ ಆಲೋಚನೆ ಮಾಡಿ ಮತದಾನ ಮಾಡಬೇಕು ಇವತ್ತು ನೀವೆಲ್ಲ ಮತದಾನ ಮಾಡಿದ್ರೆ ಬಡವ್ರಿಗೆ ಇವೆಲ್ಲ ಕಾರ್ಯಕ್ರಮ ಅನುಕೂಲ ಆಕಾವ್ ಯಾಕಂದ್ರೆ ಸಿದ್ದರಾಮಯ್ಯ ಅವ್ರು ಏನ್ ಹೇಳಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರುವುದು ಖಚಿತ ಏನು ಅವರು ನಮ್ಮ ಸರ್ಕಾರ ಒಂದೇ ಕ್ಯಾಬಿನೆಟ್ನಲ್ಲಿ ಅಕಸ್ಮಾತ್ ನಾವು ಏನಾರು ಈ ಯೋಜನೆಗಳನ್ನ ಜಾರಿಯಲ್ಲಿ ತರಲಿಲ್ಲ ಅಂದ್ರೆ ನಾ ರಾಜಕೀಯದಿಂದ ನಿವೃತ್ತಿ ಹಾಕಿನ ವಿಚಾರ ಅದಕ್ಕಿಂತ ಸಂದರ್ಭದಲ್ಲಿ ಇವೆಲ್ಲ ವಿಚಾರಗಳನ್ನ ಇವತ್ತು ತಮ್ಮ ಜೊತೆ ಸೇರಿಸಿ ಇವತ್ತೇನು ಇವತ್ತು ನಮ್ಮ ಸದಾಶಿವ ಆಯೋಗ ಇವತ್ತು ಅದು ಏನು ಜಾರಿ ಮಾಡಬೇಕಂತ ಅವಶ್ಯಕತೆ ಇದ್ದಿಲ್ಲ ಇವತ್ತು ಅಲ್ಲಿ ವಿಶೇಷವಾಗಿ ಬಂಜಾರ ಸಮಾಜದವ್ರು ಯಾವಾಗಲೂ ಏನು ಹೇಳ್ತಿದ್ರಿ ಅದನ್ನು ಜಾರಿ ಆಗಬಾರ್ದು ಅದೇ ಒಂದೇ ರೀತಿಯಲ್ಲಿ ಇರಬೇಕಂತೇಳಿ ಇವತ್ತು ಅವರು ಮತದಾರರ ತೆಗೆದುಕೊಳ್ಬೇಕು ಚುನಾವಣೆಯಲ್ಲಿ ವಿಚಾರದಲ್ಲಿ ಇವತ್ತು ಆ ಕಾರ್ಯಕ್ರಮವನ್ನು ತಂದಿದ್ದಾರೆ ಅದಕ್ಕಂಥ ಸಂದರ್ಭದಲ್ಲಿ ಇವತ್ತು ಅವರೇನು ಕೆಟ್ಟ ವಿಚಾರಗಳಿರ್ತಕ್ಕಂಥ ಅದು ಬಿ ಜೆ ಪಿ ಪಕ್ಷ ಇದು ನಮ್ಮಲ್ಲಿ ನಮ್ಮನ್ನು ಒಡೆದಾಗತಕ್ಕಂಥ ಒಂದು ವ್ಯವಸ್ಥೆ ಅದಕ್ಕೆ ಇವೆಲ್ಲ ವಿಚಾರಗಳನ್ನು ಇವತ್ತು ನೀವೆಲ್ಲ ಹಂಚ್ಕೊಂಡು ಏನು ಇವತ್ತು ಭಾಳ ನಿಜವಾಗಿ ಭಾಳ ನಮಗೆ ಖುಷಿ ಅನ್ನಿಸ್ತೈತಿ ಬೈರಾಪುರ ತಾಂಡದಲ್ಲಿ ನೀವೆಲ್ಲ ಇವತ್ತು ಪ್ರಾಮಾಣಿಕವಾಗಿ ಮುಂದಿನ ಚುನಾವಣೆಯಲ್ಲಿ ನಮಗೆಲ್ಲ 90% ಮತದಾನ ನೀವು ಮಾಡ್ತೀನಿ ಅನ್ನೋ ಮಾತು ಕೂಡ ಕೊಟ್ಟಿದ್ದೀನಿ ನೀವೆಲ್ಲ ಆ ರೀತಿಯಾಗಿ ಗಟ್ಟಿಯಾಗಿ ನೀವೆಲ್ಲ ಮತದಾನ ಮಾಡ್ರಿ ನಾನು ಆದರೂ ಕೂಡ ನಿಮ್ಮ ಜೊತೆ ಒಂದು ಒಳ್ಳೆ ಸಂಬಂಧವನ್ನು ಇಟ್ಟುಕೊಂಡು ನಿಮ್ಮ ಗೌರವವನ್ನು ಕಾಪಾಡಿಕೊಂಡು ಹೋಗ್ತೀನಿ ಏನು ಈ ಭಾಗದಲ್ಲಿ ಬೇಕಾಗುವಂಥ ಕೆಲಸ ಕಾರ್ಯಗಳನ್ನು ನಾ ಮಾಡುವಲ್ಲಿ ಮುಂದೆ ಬರ್ತೀನಿ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು ನನ್ನ 2 ಮಾತು ಹೋಗ್ತಾ ಇದ್ದೆ
ಇದೇ ವೇಳೆ ಸಿದ್ದಣ್ಣ ಬಂಡಿ ಮಾತನಾಡಿ ಜಿಎಸ್ ಪಾಟೀಲ್ ಅವರಿಗೆ ಗೆಲ್ಲಿಸಿ ವಿಜಯೋತ್ಸವ ಆಚರಿಸುವುದಕ್ಕೆ ತಯಾರಾಗಿದ್ದೀರಿ ಎಂಬುದು ಸಂತಸದ ಸುದ್ದಿ ಎಂದು ಹೇಳಿದರು ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್ ಪಕ್ಷಕ್ಕೆ ಜೈ ಜಿಎಸ್ ಪಾಟೀಲ್ ಅವರಿಗೆ ಜೈ ಸಿದ್ದಣ್ಣ ಬಂಡಿ ಸಾಹೇಬರಿಗೆ ಜೈ ಬೋಲೋ ಭಾರತ್ ಮಾತಾ ಕಿ ಜೈ ಜಿಎಸ್ ಪಾಟೀಲ್ ಅವರಿಗೆ ಜೈ ನೀವು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ರಂತ ಅನ್ಕೊಂತೀನಿ ಜಿಎಸ್ ಪಾಟೀಲ್ ಅವರಿಗೆ ಓಟ್ ಹಾಕಿ ಗೆಲ್ಲಿಸುವ ಮೂಲಕ 13ನೇ ತಾರೀಕಿಗೆ ವಿಜಯೋತ್ಸವ ಆಚರಿಸುವ ಒಂದು ನಿರ್ಧಾರ ತಾವು ಈಗಾಗಲೇ ಮಾಡ್ಕೊಂಡ್ರಿ ತಮ್ಮ ಮನಸ್ಸಿನಲ್ಲಿ ಈಗಾಗಲೇ ಫಿಕ್ಸ್ ಮಾಡ್ಕೊಂಡ್ರಿ ಅಂತಂದು ನನಗೆ ಬಹಳ ಖುಷಿ ಅನ್ಸುತ್ತೆ ಈಗ ಆಗಲೇ ತಾನೇ ನಮ್ಮ ಹಿರಿಯರಾದ ಈರಣ್ಣ ಶೆಟ್ಟರು ಒಂದು ಮಾತು ಕರೋನಾ ಬಗ್ಗೆ ಹೇಳಿದರು ಕರೋನಾದ ಬಗ್ಗೆ ನಮ್ಮ ಹಿಂದಿನ ಜನಪ್ರತಿ ಮಾಡಿದ್ದೇನಂತಂದ್ರೆ ಒಂದೇ ಒಂದು ಉದಾಹರಣೆ ನಮ್ಮ ಊರ ದವಾಖಾನೆಯಾಗ ಯಾರು ಕರೋನಾ ಬಂದೈತಿ ಅಂತಂದು ಹೋಗಿ ಅಡ್ಮಿಟ್ ಆದ್ರೆ ನೋಡಕ್ಕೆ ಡಾಕ್ಟರ್ ಇದ್ದಿಲ್ಲ ಇಲ್ಲೇ ಮಗ್ಗಲ ನಮ್ಮ ತಾಲೂಕು ನರಗುಂದಲ್ಲಿ ನಮ್ಮ ಗಜೇಂದ್ರಗಡ ಸುತ್ತಮುತ್ತಲ ನೂರಾರು ಜನ ಹೋಗಿ ಅಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತೊಗೊಂಡು ಜೀವ ಉಳಿಸ್ಕೊಂಡ್ಬಂದು ಇವತ್ತಿನ ದಿನದಾಗ ಜೀವನ ಮಾಡಕತ್ತಾರೆ ಆ ದವಾಖಾನೆ ಬಗ್ಗೆ ಕಾಳಜಿ ಮಾಡದೆ ಅವರು ಮೋಜು ಮಸ್ತಿ ಮಾಡಿದ್ರೆ ಅದು ಹಿಂಗಂದಲ್ಲಿ ಇಂಥವ್ರಿಗೆ ನೀವು ಓಟ್ ಹಾಕಿ ಆರಿಸ್ತಾರಕ್ಕ ಇಷ್ಟಪಡ್ತೀರಾ ಇಲ್ಲ ಇಷ್ಟಪಡ್ತೀರಾ ಬೇಡ ಅಂತಾರೆಲ್ಲ ಆರಿಸ್ತಾರೋ ಬೇಡ ಇಂಥ ಯಜಮಾನರು ಇವರು ಜನಪರವಾಗಿ ಎಲ್ಲರನ್ನು ಗೌರವದಿಂದ ಕಾಣುವಂಥ ನಮ್ಮ ಜಿ ಎಸ್ ಪಾಟೀಲ್ರನ್ನ ನಾವೆಲ್ಲರೂ ಕೂಡಿ ನಾವು ಅವ್ರಿಗೆ ಬೆನ್ನೆಲುಬಾಗಿದ್ದು ಅವರನ್ನ ಓಟ್ ಹಾಕೋ ಮುಖಾಂತರ ಅವರನ್ನ ಈ ತಾಲೂಕಿನ ಜನಪ್ರತಿಯನ್ನಾಗಿ ಮಾಡೋಣ ಅವ್ರು ಮಾಡಿದ್ರೆ ನಮ್ಮನ್ನೆಲ್ಲರನ್ನು ಭಾಳ ಗೌರವತವಾಗಿ ಕಾಣ್ತಾರ ಇದೀಗ ತಾನೇ ನಮ್ಮ ಸಹೋದರ ಹೇಳಿದ್ರು ಅವರು ಅಭಿವೃದ್ಧಿ ಕಾರ್ಯಗಳು ಅವರು ಭಾಳ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಅವರು ಭಾಳ ಕೆಲಸದ ಬಗ್ಗೆ ಇರ್ಬೋದು ರಾಜಕೀಯ ಬಗ್ಗೆ ಇರ್ಬೋದು ಅವರು ಭಾಳ ಒಂದು ಅನುಭವಸ್ಥರು ಅವ್ರಿಗೆ ನಾ ಹೇಳೋಷ್ಟು ದೊಡ್ಡವರಲ್ಲ ಯಾಕಂದ್ರೆ ಈ ಅಭಿವೃದ್ಧಿಗರ ಕೆಲಸ ಮಾಡುವ ನಿಟ್ಟಿನಲ್ಲಿ ಅವ್ರು ಭಾಳ ಒಂದು ಬುದ್ಧಿವಂತರು ನಾವು ಅವ್ರನ್ನೆಲ್ಲ ನಾವು ಮುಂದಿಟ್ಕೊಂಡು ಏನ್ರಿ ಅವ್ರನ್ನೆಲ್ಲ ನಾವು ಮುಂದಿಟ್ಕೊಂಡು ಮುಂದಿನ ದಿನಮಾನದಲ್ಲಿ ನಾವು ನಮ್ಮ ಊರಿಗಿರ್ಬೋದು ನಮ್ಮ ತಾಂಡೆಗಿರ್ಬೋದು ನಮ್ಮ ತಾಲೂಕಿಗಿರ್ಬೋದು ಕೆಲಸ ಕಾರ್ಯ ಮಾಡ್ತಾರ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರಂತಂದು ನನಗೆ ವಿಶ್ವಾಸ ಐತಿ ಆ ನಿಟ್ಟಿನಲ್ಲಿ ಅವರನ್ನು ಬೆಂಬಲಿಸಿ ಆರಿಸ್ತಾರ ನಾನೊಂದು ಭಾಳ ನೋವಿನಿಂದ ಮಾತಾಡ್ತೀನಿ ಸ್ವಲ್ಪ ಲಕ್ಷ ಕೊಟ್ಟು ಬೇಡ್ರಿ ನಮ್ಮ ಧನಿಯರು ಕಾಲಕಲೇಶ್ವರ ಧನಿಯರದು ಒಂದು ದೊಡ್ಡ ಆಸ್ತಿಯನ್ನು ಇವರು ಬೇರೆಯವರ ಹೆಸರಿಗೆ ಹಚ್ಚಿ ಮುಳುಗಿಸಿದರು ನಮಗೆಲ್ಲ ಗೊತ್ತಿರ್ಬೇಕಂತ ತಿಳ್ಕೊತೀನಿ ಭಾಳ ಒಂದು ಅನ್ಯಾಯದ ಕೆಲಸ ತಾವು ದಯವಿಟ್ಟು ಆ ಕಾಲಕಲೇಶ್ವರನ ನೆರಳಲ್ಲಿದ್ರಿ ಆ ತಾಯಂದಿರಿಗೆ ಅವರಿಬ್ಬರು ಅಕ್ಕ ತಂಗಿಯರು ಭಾಳ ಕಣ್ಣೀರು ಹಾಕ್ಯಾರ ನಾನು ಅವ್ರ ಜೊತೆಗೆ ಒಂದು ಕಷ್ಟದಲ್ಲಿ ಅದೀನಿ ತಾವು ಗೊತ್ತಿರಲಿ ಸಂದರ್ಭದಲ್ಲಿ ಹೇಳಿದ್ರೆ ಯಾಕೋ ಅದು ಇದಾಗುತ್ತಂತ ನಾನು ಆ ವಿಚಾರ ಹೇಳೋದು ಬೇಡ ಭಾಳಷ್ಟು ಜನರಿಗೆ ಗೊತ್ತಾಯ್ತದ ಅವ್ರು ಒಂದು ಒಳ್ಳೆ ಆಸ್ತಿನ ಮುಳುಗಿಸ್ಬಿಟ್ರಿ ಅವರು ಮೋಸ ಮಾಡಿ ಅದಕ್ಕೆ ತಮಗೆ ಕೈ ಮುಗಿದು ಕೇಳ್ತೀನಿ ವೇದಿಕೆ ಮುಖಾಂತರ ನಂಗೆ ಭಾಳ ದುಃಖ ಐತಿ ಯಾಕಂದ್ರೆ ಅವ್ರು ನಮ್ಮನ ತನಕೂ ಭಾಳ ಹತ್ತಿರದಿಂದ ಇದ್ದಾರೆ ಅವ್ರ ತಂದೆ ತಾಯಿ ಎಲ್ಲ ಮೊನ್ನೆ ಅಮ್ಮ ತೀರ್ಕೊಂತು ಅವ್ರ ಆಸ್ತಿ ಮುಳುಗಿಸ್ಬಿಟ್ರಿ ಅವರು ಮೋಸ ಮಾಡಿ ಅಂಥವ್ರಿಗೆ ನೀವು ದಯವಿಟ್ಟು ತಿರಸ್ಕಾರ ಮಾಡಿರಿ ಒಳ್ಳೆ ಒಂದು ನಡತೆ ಒಳ್ಳೆ ಒಂದು ಎಲ್ಲ ಜನರನ್ನು ಕೂಡ ಒಂದು ಗೌರವದಿಂದ ಕಾಣೋ ಇಂಥ ವ್ಯಕ್ತಿನ ನಾವು ಆರಿಸ್ತಾರಣ್ಣ ಅಂಥವ್ರಿಗೆ ನೀವು ತಿರಸ್ಕಾರ ಮಾಡಿರಿ ನಿಮ್ಮ ಊರಾಗ ಕಾಲಿಡಕ ಅವ್ರಿಗೆ ಅವಕಾಶ ಕೊಡಬೇಡ್ರಿ ಅಂತ ಒಂದು ನೀಚ ಕೆಲಸ ಮಾಡೋರಿಗೆ ನಮ್ಮ ಮನೆಯ ಹಿರಿಯರಾದರೂ ಕೂಡ ತಪ್ಪಂದ್ರೆ ತಪ್ಪ ಅಂತ ಹೇಳೋ ಮನುಷ್ಯ ನಾನು ಭಾಳ ನಮಗೆ ಭಾಳ ಒಂದು ಮನಸ್ಸಿಗೆ ನೋವೈತಿ ಅದಕ್ಕೆ ನೀವು ಆ ಒಂದು ಕಾಳಕಾಲೇಶ್ವರನ ಆಶೀರ್ವಾದಾಗದ್ರಿ ಅದಕ್ಕೆ ಈ ಜಿ ಎಸ್ ಪಾಟೀಲ್ಗೆ ಓಟ್ ಹಾಕೋ ಮುಖಾಂತರ ಅವರನ್ನು ಮನೆಯಲ್ಲಿ ಕುಂದಿರಿಸೋ ಕೆಲಸ ನೀವು ಮಾಡಿರಿ ನಿಮ್ಗೆ ಕಾಳಕಮಲ್ಲ ಒಳ್ಳೇದು ಮಾಡ್ತಾನಂತ ನಾನು ಬೀಳಿಕೆ ಮುಖಾಂತರ ಹೇಳ್ತಾ ಈ ವೇದಿಕೆಯಲ್ಲಿ ಮಾತನಾಡೋ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳ್ತಾ ನನ್ನ ಮಾತನಾಡ
ಬಿಜೆಪಿ ಜಾತಿ ವರ್ಗೀಕರಣ ಮಾಡಿ ರಾಜಕೀಯ ಮಾಡುತ್ತಿದೆ ಎಂದು ವೀರಣ್ಣ ಶೆಟ್ಟರ್ ಆರೋಪಿಸಿದರು. ಪ್ರಶಾಂತ್ ರಾಠೋಡ್ ಮಾತನಾಡಿ, ಸದಾಶಿವ ಆಯೋಗ ವರದಿ ಮುಂದಿಟ್ಟು ಬಿಜೆಪಿ ರಾಜಕೀಯ ಮಾಡುತ್ತಿದೆ, ಬಂಜಾರ ಸಮುದಾಯವನ್ನು ಒಕ್ಕಲೆಬ್ಬಿಸುವ ಹುನ್ನಾರ ಎಂದು ಪ್ರಶಾಂತ್ ರಾಠೋಡ್ ಆರೋಪಿಸಿದರು. ಈಶಪ್ಪ ಪ ರಾಠೋಡ್ ಮಾತನಾಡಿ, ಬಂಜಾರ ಸಮುದಾಯದವರೆಲ್ಲರೂ ಒಗ್ಗಟ್ಟು ಪ್ರದರ್ಶಿಸಬೇಕೆಂದು ಸಮುದಾಯಕ್ಕೆ ಕಿವಿಮಾತು ಹೇಳಿದರು. ಕಾರ್ಯಕ್ರಮವನ್ನು ಶಶಿಧರ್ ಹೂಗಾರ್ ನಿರೂಪಿಸಿದರು. ನಿಮ್ಮೆಲ್ಲರನ್ನು ಪ್ರೋತ್ಸಾಹಿಸುವುದಕ್ಕಾಗಿ ನಿನ್ನೆ ದಿನ ಗಜೇಂದ್ರಗಡದಲ್ಲಿ ಅಭೂತಪೂರ್ವವಾಗಿ ಇವತ್ತು ಬಿಜೆಪಿಯನ್ನು ತೊರೆದು ಸನ್ಮಾನ್ಯ ಶ್ರೀ ಸಿದ್ದಣ್ಣ ಬಂಡಿಯವರು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗ್ರಾಮದ ವತಿಯಿಂದ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತೇನೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗತಕ್ಕಂಥ ಈ ಗ್ರಾಮದ ಕೆಲವೊಂದಿಷ್ಟು ಜನರ ಹೆಸರನ್ನ ಇಲ್ಲಿ ಸೇರ್ಪಡೆ ಆಗ್ತಕ್ಕಂಥ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗತಕ್ಕಂಥವ್ರು ನಮ್ಮ ಮೊದಲನೇದಾಗಿ ಇವತ್ತು ಭೋಜಪ್ಪ ಟೋಪಣ್ಣ ಪೊಮ್ಮಾರ್ ಅವರು. ಬಹಳ ದಿನದಿಂದ ಅವರು ಬಿಜೆಪಿಯಲ್ಲೇ ಇದ್ದು ಅದು ನಮ್ಮ ಜೊತೆಗೆ ಸಂಬಂಧ ಸರಿಯಾಗಿ ಇಟ್ಕೊಂಡಿದ್ರು. ರಾಜಕಾರಣದ ವಿಷಯ ಬಂದಾಗ ಬ್ಯಾಡ್ರಿ ಸರ, ದಯಮಾಡಿ ನಾನು ಅಲ್ಲೇ ಇದ್ದೀನಿ, ನಾನು ಒತ್ತಾಯ ಮಾಡಬೇಡ್ರಿ ಒತ್ತಾಯ ಮಾಡ್ತಿದ್ರು. ಆದ್ರೆ ಇವತ್ತೇನು 5 ವರ್ಷದ ಆಡಳಿತ ಬೇಸತ್ತು, ಇವತ್ತು ಅವರಾಗಲೇ ಇವತ್ತು ಇಲ್ಲ ನಾನು ಕೂಡ ನಿಮ್ಮ ಒಟ್ಟಿಗೆ ಇರ್ತೀನಿ ಅಂತ ಹೇಳಿ ಇವತ್ತು ಬಿಜೆಪಿಯಿಂದ ಇಡೀ ಆ ಕುಟುಂಬ ಪರಿಹಾರ ಸಮೇತವಾಗಿ ಇವತ್ತು ಅವರು ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ. ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಸನ್ಮಾನ್ಯ ಶ್ರೀ ಜಿ ಎಸ್ ಪಾಲ್ ಸಾಹೇಬ್ರ ವತಿಯಿಂದ ಹೃತ್ಪೂರ್ವಕವಾಗಿ ಪಕ್ಷಕ್ಕೆ ಸ್ವಾಗತ ಮಾಡಿಕೊಳ್ತೇವೆ. ಯಾಕಂದ್ರೆ ಪ್ರಯತ್ನ ಮಾಡಿದವ್ರ ಹೆಸರು ನಾವು ಹೇಳ್ಬೇಕಾಗತ್ತೆ. ಪ್ರಯತ್ನ ಮಾಡಿ 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 ಜನರನ್ನ ಮನವೊಲಿಸಿ ತರೋದು ಅಂತಂದ್ರೆ ಪಕ್ಷದಿಂದ ಪಕ್ಷಕ್ಕೆ ಬರೋದು ಅಷ್ಟು ಸುಲಭದ ಮಾತಲ್ಲ. ಪಕ್ಷದಾಗ ಬಹಳ ವರ್ಷ ನಿಲುವು ಇರ್ತಾರ. ಅವ್ರನ್ನ ಕರ್ಕೊಂಬಂದು ಈಚೆ ಕಡೆ ಪಕ್ಷಕ್ಕೆ ಹಾಕ್ಬೇಕಾದ್ರೆ ಪ್ರಯತ್ನದಿಂದ ಈ ಪ್ರಯತ್ನ ಇರಲಾರ್ದ ಯಾವ ಪ್ರತಿಫಲ ಸಿಗಂಗಿಲ್ಲ. ಆ ನಮ್ಮ ಶಶಿ ಉಗಾರ್ ಅವರು ತಮ್ಮ ತಂಡದಿಂದ ಎಲ್ಲರನ್ನು ಕರ್ಕೊಂಬಂದು ಬಹಳ ಮಟ್ಟಿಗೆ ಬೈರಾಪುರ ಪಕ್ಷಕ್ಕೆ ಅತ್ಯಂತ ಬಲವನ್ನು ತಂದು ಕೊಟ್ರ. ಅವರೆಲ್ಲರಿಗೂ ಸಹ ಪಕ್ಷದ ವತಿಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ, ಕಾಂಗ್ರೆಸ್ಸು ಈ ದೇಶಕ್ಕೆ ಅನಿವಾರ್ಯ, ಈ ದೇಶಕ್ಕೆ ಏನಕ್ಕೆ ಅಂದ್ರೆ ಕಾಂಗ್ರೆಸ್ ಅನಿವಾರ್ಯ, ಈ ದೇಶಕ್ಕೆ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಅನಿವಾರ್ಯವಾಗಿರ್ತಕ್ಕಂಥ ಸನ್ನಿವೇಶ ಸೃಷ್ಟಿಯಾಗಿಬಿಟ್ಟಿದೆ. ಬಿಜೆಪಿಯವರು ಒಡೆದಾಗತಕ್ಕಂಥ ನೀತಿ ಏನಂತ ವರ್ಗೀಕರಣ ಮಾಡ್ತಾರೆ, ಜನರೊಳಗೆ ವರ್ಗೀಕರಣ ಮಾಡೋದು, ನೀನತ್ತಾಗ ನಾನು ಇತ್ತಾಗ, ನೀ ಆ ಜಾತಿ ನೀ ಈ ಜಾತಿ, ಹಿಂಗೆ ವರ್ಗೀಕರಣ ಮಾಡಿ ಈ ಜಾತ್ಯಾತೀತ ನಿಲುವನ್ನು ತಪ್ಪಿಸಿ ಜಾತೀಯತೆಯಿಂದ ರಾಜ್ಯವನ್ನು ಕಾರ್ಬಾರ ಮಾಡ್ತಾರೆ. ಇದು ಎಲ್ಲ ಸಲ್ಲದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗೆ ನಾವಿಲ್ಲೇ ಹುಟ್ಟೀವಿ, ಇಲ್ಲೇ ಸಾಯ್ತೀವಿ. ಎಲ್ಲರೂ ಮುಸಲ್ಮಾನರು ಹಿಡ್ಕೊಂಡು ಬ್ರಾಹ್ಮಣ ತನಕ ಜಗತ್ತಿನೊಳಗೆ ಈ ಭಾರತ ದೇಶದೊಳಗೆ ಇಲ್ಲೇ ಹುಡ್ತಾರ, ಇಲ್ಲೇ ಸಾಯ್ತಾರ. ಆದ್ರೆ ವರ್ಗೀಕರಣ ನೀತಿ ಅಪಾಯಕಾರಿ. ಇದು ಹೆಂಗಿರ್ತದೆ ಅಂದ್ರೆ ಮೇಲ್ನೋಟಕ್ಕೆ ಚಂದ ಕಾಣತ್ತೆ, ಈ ಮ್ಯಾಗ ಹೇಳುವಾಗ ಭಾಳ ಚಂದ ಕಾಣತ್ತೆ. ಅಕಸ್ಮಾತ್ ಮುಸಲ್ಮಾನರು ಹೊರಗಿಟ್ಟು ಮಾಡಿಬಿಟ್ರೆ ಭಾಳ ಮಂದಿ ಎಲ್ಲ ಜನ ನಮ್ಮ ಹತ್ರ ಬರ್ತಾರ ಅನ್ನೋದು ಒಂದೇ ಒಂದು ಕಾನ್ಸೆಪ್ಟ್ ಮ್ಯಾಗ ರಾಜಕಾರಣ ಮಾಡಕ್ ಹೋದ್ರೆ ಭಾಳ ದಿವಸ ನಡೆಯಂಗಿಲ್ಲ. ಜನ ಬುದ್ಧಿವಂತರ ಅದಾರೆ. ನಿಮ್ಗೆ ಹಾಕಂತೇಳಿ ಯಾರಿಗೆ ಹಾಕ್ಬೇಕಂತ ಅವ್ರು ತಲಾಗಿರ್ತೈತೆ ಅವ್ರಿಗೆ ಹಾಕ್ತಾರ. ನೀವೆಲ್ಲ ವಿಚಾರ ಮಾಡಿ, 10 ಮಂದಿ ನಿಂತಿರಲಿ ಹುಡುಕಿ ಹಾಕ್ತಾರ. ಅಂದ್ರೆ ಅಷ್ಟು ಬುದ್ಧಿವಂತರು ಈಗಾಗಲೇ ಓಟ್ ಹಾಕ್ತಕ್ಕಂಥ ಜನ ಆಗುವಾಗ ರಾಜಕಾರಣ ಮಾಡೋದು ಸುಲಭ ಇಲ್ಲ. ಅದಕ್ಕೆ ನಾವೆಲ್ಲ ಏನ್ ಬೆಳೆಸ್ಕೋಬೇಕಂದ್ರೆ ನೀವು ಒಂದೇನು ತಿಳ್ಕೊರಿ ಅಂತಂದ್ರೆ ಜನ ಆಸ್ತಿ, ನಮ್ಮ ಹತ್ರ ಒಳ್ಳೆ ಚಾರಿತ್ರ್ಯ ಮತ್ತು ಒಳ್ಳೆ ರೀತಿಯಿಂದ ನಿಮ್ಮನ್ನು ಸ್ಪಂದಿಸ್ತಕ್ಕಂಥ ಶಕ್ತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಭವಿಷ್ಯ ಐತೆ. ಇಲ್ಲಿಕ್ಕಂದ್ರೆ ಭವಿಷ್ಯನೇ ಇಲ್ಲ. ಒಂದು ಬರಬಹುದು, ಒಂದು ಎಮರ್ಸ್ ಬರ್ಬೋದು, ಯಾವುದೋ ಒಂದು ಗಾಳಿ ಬೀಸ್ಬೋದು. ಹಿಂದೆ ಇಂದಿರಾ ಗಾಂಧಿ ಅವ್ರಿಗೆ ಗಾಳಿ ಬೀಸಿತ್ತು, ಭಾಳ ಜನ ಬಂದರು. ಮೋದಿ ಅವ್ರಿಗೆ ಗಾಳಿ ಬೀಸಿತ್ತು, ಭಾಳ ಜನ ಬಂದರು. ಬರಲಿ, ಬರಕ್ಕೆ ನಾವು ಬೇಡಂದಿಲ್ಲ. ಆದರೆ ಬಂದಂಥ ಸಂದರ್ಭದಲ್ಲಿ ರಾಜಕಾರಣ ಉಳಿಸ್ಕೋಬೇಕಾದ್ರೆ ನೀವು ಆ ರಾಜಕಾರಣ ಉಳಿಬೇಕಾದ್ರೆ ಏನು ಮಾಡ್ಬೇಕಾದ್ರೆ ಮಾಡಲೇಬೇಕು, ಮಾಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ಅದಕ್ಕೆ ಆ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆ ಒಳಗೆ ಬಿಜೆಪಿ ತಿರಸ್ಕೃತವಾಗಿಬಿಟ್ಟಿದೆ. ಬಿಜೆಪಿ ತಿರಸ್ಕೃತವಾಗಿ ನಾನು ಯಾರ ಹೆಸರು ಹೇಳಂಗಿಲ್ಲ. ಬಿಜೆಪಿ ಯಾಕೆ ತಿರಸ್ಕೃತ ಆಯ್ತಂದ್ರೆ ಬಹಳ ಮಟ್ಟಿಗೆ ನಾವು ಆರಿಸ್ಬಿಡೋದು ನಮ್ಮಿಂದ ಅಲ್ಲ, ಮೋದಿಯಿಂದ ನಾವು ಆರಿಸ್ಬಿಡ್ತೀವಿ.
ಮೋದಿ ಇಲ್ಲಿ ಬಂದು ಏನಾದ್ರೂ ಭಾಷಣ ಮಾಡಿದ್ರೆ ಜನ ಅವ್ರ ಭಾಷಣ ಕೇಳಿ ಊಟ ಆಗ್ತಾರ ಅಂತೇಳಿ ಜನ ತಿಳ್ಕೊಂಡ್ಬಿಟ್ಟಾರೆ. ಕೇಳ್ಕೊಂಡು ಒಂದು ಬೇರೆ ಕಡೆ ಕೆಲಸದ ಮೇಲೆ ಇದ್ದು ಕೆಲಸ ಬಿಟ್ಟು ನಿಂತು ಬಂದಿದ್ರು, ಬಂದು ಸೇರ್ಪಡೆ ಆಗಿವಿ. ಸಂತೋಷ ರೀ, ಅಣ್ಣರು ಸೇರ್ಕೊಂಡಿದ್ದು ಸಂತೋಷ. ಈಗೇನೈತಂದ್ರೆ ನಾವು ಎಲ್ಲರೂ ಪ್ರತಿ ಎಲೆಕ್ಷನ್ನಾಗ ನಾವು ಬಿ ಜೆ ಪಿ ಲೀಡ್ ಕೊಟ್ಟಿವಿ ರೀ, 150 ಲೀಡ್ ಕೊಟ್ಟಿವಿ ರೀ. ಈ ಸಲ ಏನೈತ್ರಿ, ನಮ್ಮ ಸಾಹೇಬ್ರ ಜೆ ಎಸ್ ಪಾಟೀಲ್ ಸಾಹೇಬ್ರಿಗೆ 100 ಓಟಿನ ಹೆಚ್ಚಿನ ಲೀಡ್ ಕೊಡ್ತೀವಿ. ಈಗ ನಾವು ಸಾಹೇಬ್ರಿಗೆ ಮತ ಕೊಡ್ತೀವಿ. ನಮ್ಮ ಸಾಹೇಬ್ರ ಏನೈತಿ, ನಮಗೆ ಮುಂದೆ ಆರಿಸಿ ಬಂದ್ರೆ ನಮ್ಮ ಗ್ರಾಮದ ಅಭಿವೃದ್ಧಿ ಅಂದ್ರೆ ಏನ್ರಿ? ಒಂದೇದು ನಮ್ಮ ಕೆರೆದು ಇದು ಸರ್ ಕೆರೆ, ಇನ್ನು ಸ್ವಲ್ಪ ಕಟ್ಟಡ ಆದ್ರೆ ನಮ್ಗೆ ತರಕಾರಿ ಇಲ್ಲಿ ಆಡಾಗ ಎಲ್ಲರೂ ಅನುಕೂಲ ಆಗತ್ತೆ ರೀ. ಆ ರೀತಿ ನಾವು ಇದೋ ಕೇಳ್ಕೊಂಡು ಮತ್ತೇನು ಅಭಿವೃದ್ಧಿ ಅಷ್ಟೇ ರೀ ಮತ್ತೆ. ಹಾಗಾಗಿ ಈಗ ನಮ್ಗೆ ಅವ್ರಿಗೆ ಯಾರು ಮಾತಾಡೋದು ಕೊಟ್ಟದಕ್ಕೆ ನನ್ನ ಧನ್ಯವಾದ. ಸೇವಾಲಾಲ್ ಗುಡಿಯನ್ನು ಕಟ್ಟಿಸತಕ್ಕಂಥ ಅವರೇ ಸಾಹೇಬರು, ಜಿ ಎಸ್ ಪಾಟೀಲ್ ಸಾಹೇಬ್. ರಸ್ತೆಗಳನ್ನು ಮಾಡಿಸಿರ್ತಕ್ಕಂಥ ಜಿ ಎಸ್ ಪಾಟೀಲ್ ಸಾಹೇಬರು ಮತ್ತು ಅನೇಕ ಈ ಕಾರ್ಯಗಳನ್ನ ಮಾಡಿರ್ತಕ್ಕಂಥ ಬಹಳ ನೆನಪಿಸ್ತಕ್ಕಂಥದ್ದು ನಾವು. ಇದು ನಮ್ಗೆ ಏನು ಭೂಮಿಗೆ ಹಕ್ಕಪ್ಪ ಏನು ಪಟ್ಟಗಳನ್ನ ಕೊಡಿಸಿರ್ತಕ್ಕಂಥ ಯಾರಾದ್ರೂ ಇದ್ರೆ ಅದು ಜಿ ಎಸ್ ಪಾಟೀಲ್ ಸಾಹೇಬರು. ಅದಕ್ಕೆ ನಾನು ಒಂದು ಮಾತು ಹೇಳ್ತೀನಿ, ನನ್ನ ಬಂಜಾರ ಸಮಾಜಕ್ಕೆ ಏನು ಬೊಮ್ಮಾಯಿ ಅವರು ಯಡಿಯೂರಪ್ಪನವರು ಒಳಮೀಸಲಾತಿಯನ್ನು ನಮ್ಮ ಧಿಕ್ಕರಿಸಿ ನಮ್ಮ ಬಂಜಾರ ಸಮಾಜ ಬಿಜೆಪಿಗೆ ಒಂದು ಓಟ್ ಕೊಡಬಾರ್ದು ಅನ್ನುವಂಥದ್ದು ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂತಂದ್ರೆ ನಮ್ಮನ್ನ ತಿರಸ್ಕಾರ ಮಾಡಿರುವಂತ ಅಂತ ಬಿಜೆಪಿ ಸರ್ಕಾರಕ್ಕೆ ಎಲ್ಲಿ ಬಂದಂದ್ರೆ ಏನು ಬಿಜೆಪಿ ಹಠಾವ್ ತಾಡಾ ಪಚಾವ್ ಅನ್ನುವಂತಕ್ಕಂಥ ಕಾರ್ಯಕ್ರಮಗಳನ್ನು ನೀವೆಲ್ಲ ಹಾಕೋಬೇಕು ನಮ್ಮ ಬಂಜಾರ ಸಮಾಜ. ಅದಕ್ಕೆ ಎಲ್ಲಿ ಅವ್ರಿಗೆ ಬರಲಿಕ್ಕೆ ಅವಕಾಶ ಕೊಡ್ಬೇಕು ಬಿಜೆಪಿ ಅವ್ರಿಗೆ? ಭಯ್ಯೋ ಭಯ್ಯೋ, ಅದು ಆಪಣ ಏಕ್ ವಿಚಾರ ಗಣ ಸ್ಪಷ್ಟವಾಗಿ ತಿಳ್ಕೊಳ್ಳೋಣಲಾಗಿ ವಿಚಾರ ಕಾಯ್ಬಾಕತ್ತು. ಆದ್ ಕುಣಿಸೋ ಮನಕ್ಯ ಆಸೋಚ ಕುಣಿಸೋ ಮನಕ್ಯ ಬಲ್ಲಾಸಕ್ಕಂತೂ ಏನು ಆಪಣ ಸಮತೋಲನ ಕನ್ನುಲಾಗಿ ಸರ್. ಆದ ಏಕ ವ್ಯಕ್ತಿ ಬಗ್ಗೆ ವಾತೆ ಕನ್ನುಲಾಗಿ ಬಾಕತ್ತೋ ಅಂತ ಹಗುರವಾಗಿ ವಾತೆ ಕಾವು. ಏಕ ವ್ಯಕ್ತಿ ಆದ ಆಪಣನ ಕಾಯಿ ಕಿದೋ ಸರ್, ಕಾಯಿ ಕಿದೋಕ್ ಅಂತ ಊರ ಬಗ್ಗೆ ಬಿ ಕೂಡ ಆಪಣ ಗ್ರೇಮ ಸಮಸ್ತವಾಗಿ ಚರ್ಚೆ ಕನ್ನುಲಾಗಿ ಸರ್. ಮುಖ್ಯವಾಗಿ ಈ ಸದಾಶಿವ ಆಯೋಗರ ಬಗ್ಗೆ ಮಕ್ಕಳು ಏನು ಇಷ್ಟಪಡೋದು ನಿಜವಾಗಿಯೂ ತಮ್ಮನ್ನು ಕಾಯಕತ್ತೋಯ್ ಆ ಸೇತ ಸಜೆ ಗೋರ್ ಬಾಯುವನ ಸೇವಾಲಾಲ ಜುಂಡಿ ರಜಕೋ ಸಾಸಿ ರಥೋ ಆ ತಮ್ ಏಕ್ ಬಿ ಕೂಡ ಓಟ್ ಏ ತಾಂಡತಿ ಬಿಜೆಪಿ ಪಕ್ಷ ನ ಜಾಣೋ ಕದಕೋ ಪ್ರಾಮಾಣಿಕ ಪ್ರಯತ್ನ ಕರ್ನ ಸುಮ್ಮನೆ ಆ ತಾಯಿ ಬಳೆ ಚಪ್ಪಾಳಿಕಿದೆ ಡಗರ್ಗೆ ಓ ಆಯ್ ಈಕೆಗೆ ಮತ್ ದಯವಿಟ್ಟು ತನ್ನ ಸೇನಿ ಹಾತ್ ಜೋಡೋ ಕೂಚು ಕೇರಿ ಕುಣಿಸಿ ಏಕ ರತ್ತಾನೆ ಆಸೆ ಪಡವತ್ತು ಈ ಒಂದೇ ದಸಕೋ ಪೀಸ ಆಗಿ ಒಂದೇ ದಸಕೋ ಕಾಯಕ್ ವಸ್ತು ಆಗಿ ಕತ್ರಾಕ್ತಾಡ್ರಿ ಆಗ್ಬಿಡ್ದೈ ಗಡಿ ರೀ ಏಕ ಆಡ್ರಿ ಏಕ್ ಹಾಡ್ರಿ ಏಕ್ ಮೀನಾ ಕಾಯ ಕಾಯಕರೇ ವಾಚವತಿ ಆಪಣ ನಿಜವಾಗಿ ಶಾಶ್ವತ ಪರಿಹಾರ ಚಾವಾಕತು ಆಪಣ ಅತ್ಯಂತ ಪ್ರೀತಿ ಆಜತ್ತೆ ಬೀಳುತ್ತೆ ತಮ್ಮ ಕೊಯ್ ಆತ ಕರ್ಮೆಲ್ಲ ಸಾಕಷ್ಟು ಕಾರ್ಯಕ್ರಮ ಬಂಡಿ ಸಾಹೇಬ್ ಕಿವನ್ಸ ಆಪಣ ಸಾಹೇಬ್ ಕಿವನ್ಸ ಬಗ್ಗೆ ದೋಯಿನಿ ಏಕ್ ತಕ್ಕಡಿ ಮೇಲೆ ತೂಕ ತೂಕ ನೋಟ ಓದ್ಕೋಬೇಕೋ ಆದ ಧರ್ಮೇತಿ ಚಾಲ ಮೇಲೆ ಅದಕ್ಕೋ ವ್ಯಕ್ತಿ ಕೂಡ್ಸ ಅಧರ್ಮೇತಿ ಚಾಲ ಮೇಲೆ ಅದಕ್ಕೋ ವ್ಯಕ್ತಿ ಕೂಡ್ಸ ಕೂಡ ಗೋರನ ಅತ್ಯಂತ ಪ್ರೀತಿ ದೇಗುಲ ಅದಕ್ಕೋ ಕೂಡ್ಸ ಕೂಡ ಆಪಣ ನಾಯಿ ಬಲ್ಲೆತ್ತಾನೆ ಆಪಣ ಪ್ರೀತಿ ವಿಶ್ವಾಸ ಹೆಚ್ಚಿಲ್ಲತ್ತಾನೆ ಕಾಮ ಕರ್ಮಲತ್ತು ಒಂದೇ ಕೂಡಲಾಗಿ ಆಪಣ ಬರೇ ದಿನಕ್ಕೆ ಖಾಲ್ದೆ ಪಿಲ್ದೆ ಮಜಾಕಿದೆ ಉಕ್ ಚಾವ್ರಿ ಗೊತ್ತಿ ಆಪಣ ಆಪಣ ತಾಂಡೇನ ಅಭಿವೃದ್ಧಿ ಚಾವ್ರಿ ಸರ್ ಆಪಣ ಶಿಕ್ಷಣ ಚಾವ್ರಿ ಸರ್ ಆಪಣ ಘರ ಅಭಿವೃದ್ಧಿ ಚಾವ್ರಿ ಸರ್ ಏ ಸೇಜ್ ಅಭಿವೃದ್ಧಿ ದೇಗುಳ್ಳಾಗಿ ಸರ್ ಆ ದೇವ್ತಾನಿನ ಕಾಯಕರು ಆ ಸದಕ್ಕೆ ಶ್ರೀ ಹಿರಿಯರನ್ನ ವಿಶೇಷವಾಗಿ ಯುವಕರನ್ನ ಬಾಯಿ ಅಡಿಯವನ ತಮ್ಮನ್ನ ಹಾತ್ ಜೋಡ ಕೂತು ಎಡಿ ಮರೆಯಮ್ಮ ಎಡಿ ಬಾಪು ಸೇವಾಲಂತವನ್ನ ಹಾತ್ ಬಿಟ್ಟಿದೆ ಆಲ್ಮೋಸ್ಟ್ ನಮ್ಮ ಜನಾಂಗದ ತಾಂಡಗಳು ಎಲ್ಲದವ ಅಂದ್ರೆ ನೀವು ಎಲ್ಲರೂ ನೋಡ್ಬೋದು ಕಾಡ ಹತ್ರ ಇರಬೇಕು ಇಲ್ಲ ಗುಡ್ಡ ಹತ್ರ ಇರಬೇಕು ಅಂತಲ್ಲಿ ಮಾತ್ರ ನಮ್ಮ ತಾಂಡಗಳು ಅದಾವು. ಅದಕ್ಕೆ ಏನು ಕಾರಣ ಅಂತಂದ್ರೆ ನಮ್ಮ ಬಂಜಾರ ಜನಾಂಗದವರು ದನ ಕುರಿಗಳನ್ನು ಮೇಯಿಸುತ್ತಾ ದನ ಕಾಯಿ ದನಗಳನ್ನು ಮೇಯಿಸುತ್ತಾ ಅದಕ್ಕೆ ಅನುಕೂಲ ಆಗಲಿ ಏನಂತಂದ್ರೆ ಬಯಲು ಪ್ರದೇಶ ಇರಲಿ ಅನ್ನೋವಂಥ ಉದ್ದೇಶದಿಂದ ತಾಂಡಗಳು ಆಲ್ಮೋಸ್ಟ್ ಕಾಡತ್ರ ಮತ್ತು ಗುಡ್ಡದ ಹತ್ರ ಅದಾವು. ಅಂಥದ್ರಲ್ಲಿ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಮ್ಮಂಥ ಜನಾಂಗವನ್ನು ಸುಧಾರಣೆ ತರಲಿಕ್ಕಾಗಿನೇ ಸಂವಿಧಾನವನ್ನು ಬರೆದಿಟ್ರು. ಆ ಸಂವಿಧಾನವನ್ನು ಯಾರು ಮುಟ್ಟಬಾರದು, ಅದರ ಚೌಕಟ್ಟಿನಲ್ಲಿ ಅದರ ಅಧೀನದಲ್ಲಿ ನಾವೆಲ್ಲ ಜೀವನ ನಡೆಸಬೇಕು, ಇದು ಅದರದ್ದು ಒಂದು ಚೌಕಟ್ಟು. ಅದೇ ರೀತಿಯಾಗಿ ನಮ್ಮ ತಾಂಡದಲ್ಲಿ ನಾಯಕ್ ಕಾರವಾರಿ ದಾವ್ ಇದು ಒಂದು ನಮ್ಮ ಸಮಾಜದ ಒಂದು ಸಂಸ್ಕೃತಿ, ಅವ್ರದೇ ಆದಂಥ ಒಂದು ಚೌಕಟ್ಟುಗಳು
ಅವ್ರದೇ ಆದಂತ ಒಂದು ತಾಂಡದಿದ್ರಲ್ಲಿ ನಾವೆಲ್ಲ ನಡಿಬೇಕು, ಇದು ಧರ್ಮ. ಆದ್ರೆ ನಮ್ಮ ತಾಂಡದೊಳಗೆ ನಾವೆಲ್ಲ ಆಲ್ಮೋಸ್ಟ್ ಏನ್ ಮಾಡ್ತೀವಿ, ನಮ್ದೇ ಆದಂತ ಒಂದು ಸಮಾಜ, ಏನೋ ಒಂದು ತಪ್ಪು ಮಾಡಿದ್ರು ನಾವು ಸಡನ್ಲಿ ಸ್ಟೇಷನ್ಗೆ ಕೋರ್ಟಿಗೆ ಹೋಗಲ್ಲ. ನಾವೇನ್ ಮಾಡ್ತೀವಿ, ನಮ್ಮ ಸಮಾಜದ ಸಭೆಯನ್ನು ಸೇರಿಸ್ತೀವಿ. ನಮ್ಮ ಸಮಾಜದಲ್ಲಿ ಅದು ಯಾರೇ ಇರಲಿ, ನಮ್ಮ ಮನೆಯವರೇ ಇರಲಿ, ನಮ್ಮ ಅಣ್ಣನೇ ಇರಲಿ, ನಮ್ಮ ತಮ್ಮನೇ ಇರಲಿ, ಮಾವನ ಇರಲಿ, ಯಾರೇ ಇರಲಿ, ಅವ್ರು ಏನು ತಪ್ಪು ಮಾಡಿರ್ತಾರೋ ಅವ್ರಿಗೆ ನಾವು ನಮ್ಮ ಸಮಾಜದ ಅಧೀನದೊಳಗನ ಒಂದು ಪನಿಷ್ಮೆಂಟ್ ಕೊಡ್ತೀವಿ. ಕೊಡ್ತೀವೋ ಇಲ್ಲೋ ಇದು ನೀವು ಕರೆ ಹೇಳಿ, ಕೊಡ್ತೀವೋ ಇಲ್ಲೋ. ಅದೇ ಥರ BJP ಅವರು ಈ ಸಾರಿ ಒಳ ಮೀಸಲಾತಿ ತಂದು ನಮ್ಮ ಜನಾಂಗಕ್ಕೆ ಅನ್ಯಾಯ ಮಾಡಿದ್ರು. ಮಾಡಿದಾರ ಇಲ್ಲೋ? ಮಾಡ್ಯಾರ ಅಂದ ಬಳಿಕ ನಾವು ಒಂದ್ಸಲ ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕೋ ಇಲ್ಲೋ? ಕೊಡಬೇಕಂದ್ರೆ ತಾವೆಲ್ಲ ಒಂದು ಓಟು ಕೂಡ BJP ಹಾಕ್ಬಾರ್ದು, ಹೋಗ್ಬಾರ್ದು. ಆತರ ಕಟ್ಟಪ್ಪಣೆಯಿಂದ ತಮ್ಗೆ ನಾನು ಕೈ ಮುಗಿದ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದೇನಂತಂದ್ರೆ ತಾವು ಒಂದು ಓಟು ಕೂಡ BJP ಹಾಕ್ಬಾರ್ದು. BJP ಹಟೋ, ತಾಂಡವ ಬಚಾವ್ ಈ ಕಾರ್ಯಕ್ರಮ ಮಾಡಬೇಕು. ಅದು ನಮ್ಮ ಈ ಭೈರಾಪುರ ಗುಡ್ಡದಿಂದನೇ ಸ್ಟಾರ್ಟ್ ಆಗಲಿ ಅಂತೇಳಿ ತಮ್ಮೆಲ್ಲರಿಗೂ ಮನವಿ ಮಾಡಿಕೊಂಡು ನನಗೆ ಎರಡು ಮಾತು ಮಾತಾಡಿದ್ದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸೇರಿದ ಶಾಸಕ ಕಳಕಪ್ಪ ಬಂಡಿ ಸಹೋದರ ಕೈ ಪಾಳೆಯದಲ್ಲಿ ಗರಿಗೆದರಿದ ರಾಜಕೀಯ ಚಟುವಟಿಕೆ, ಸಹೋದರನ ವಿರುದ್ಧ ಸಿಡಿದೆದ್ದ ಸಿದ್ದಪ್ಪ ಬಂಡಿ. ಕಾಂಗ್ರೆಸ್ ಸೇರಿದ BJP ಕಾರ್ಯಕರ್ತರು GS ಪಾಟೀಲ್ ಸಿದ್ದಪ್ಪ ಬಂಡಿ ನೇತೃತ್ವ, ಕೈ ಹಿಡಿದ ಕಾರ್ಯಕರ್ತರಿಗೆ ಆತ್ಮೀಯ ಸ್ವಾಗತ. ಇವಿಷ್ಟು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ SA News ಗಜೇಂದ್ರಣ್ಣ. ವಂದನೆಗಳು.